मोतीलाल कृष्ण परमात्म जन्मस्थान मथुरा प्रत्यक्ष राजाराम महाराज सम्मुख घटना लीला स्वामी लीला योग आयोग अंद्रे कृष्ण जन्माष्टमी आ कृष्ण परमात्म मथुरा आख्यान बंद एला कड़े तोत्न कथा बंदी नोड्री नोड़ता नोड़ता महास्वामी सेवा हंग तक इन केव दिवस नूराएंट कथा मुगित आख्यान वंदे वंद सार ऐनप प्रतियो कथा जगद्गुरु राजाराम महाराज नाना तत्व नाना तरह चमत्कार कोने वंद्र नामपरता मंत्र नाही नाम बिट्टु बारे नाम ना स्मरण देह भाव संपूर्ण कल्को इद भाळ कष्ट आगिदे ईगिन कालदल्लि ಯಾಕಂದ್ರೆ ಮನಸ್ಸು ಚಂಚಲ ಅದ ಮನಸ್ಸು ಒಂದ್ ಕಡೆ ನಿಂದಿರಂಗಿಲ್ಲ ಆ ಮನಸ್ಸಿನ ಚಾಂಚಲ್ಯದಿಂದ ವಿಚಾರಗಳ ಸುರ್ಮಳೆ ಬರ್ತಿರ್ತದ ಆ ವಿಚಾರದೊಳಗಿದ್ದು ನಾವು ನಮಸ್ಮರಣೆ ಮಾಡಿದ್ರೆ ಅದು ನಮಗೆ ಶೀಘ್ರ ಫಲ ಕೊಡಂಗಿಲ್ಲ ಭಗವಂತನ ದರ್ಶನ ಯಾರಿಗೆ ಬೇಕಾಗಿದೆ ಅವರ ದೇಹ ಭಾವ ಬಿಡಬೇಕಾಗಿದೆ ಉಳಿದದ್ದು ಲೌಕಿಕ ಅದು ಸಣ್ಣ ಪುಟ್ಟ ಕೆಲಸ ನಮಗೆ ಆಗ್ಬೇಕಂದ್ರೆ ಆಗ್ತಾವ ನಿನ್ನೆ ಆಖ್ಯಾನದ ನಾವೇನ್ ಕೇಳಿದ್ವಿ ಅಂದ್ರೆ ಎಲ್ಲ ರಾಜಾರಾಮ್ ಮಹಾರಾಜರ ಅಭಂಗದ ವಾಚನ ಆಗ್ತದ ಶ್ರವಣ ಆಗ್ತದ ಅಲ್ಲಿ ರಾಜಾರಾಮ್ ಮಹಾರಾಜರು ಅವ್ಯಕ್ತ ರೂಪದೊಳಗ ಅಲ್ಲಿ ಉಪಸ್ಥಿತರಾಗಿ ಆಶೀರ್ವಾದ ಮಾಡ್ತಾರ ಎಷ್ಟು ಜನ್ಮದ ಪುಣ್ಯ ಅದ ನಮ್ದು ಹಂಗಾಗಿ ನಮಗೇನಂತಂದ್ರ ಇದು ಅಭಂಗ ಸತ್ಸಂಗದಲ್ಲಿ ಭಾಗವಹಿಸಂತ ಯೋಗ ಭಗವಂತ ತಂದುಕೊಟ್ಟಾನ ಸಾವಿರದ 491 ಅಭಂಗಗಳು ಜಗದ್ಗುರು ರಾಜಾರಾಮ್ ಮಹಾರಾಜರು ಯಾಕೆ ಬರ್ದಾರಪ್ಪ ಎಲ್ಲರೂ ಉದ್ಧಾರ ಆಗಲಿ ಎಲ್ಲರಿಗೂ ಇದು ನಾಮದ ಫಲ ಸಿಗಲಿ ಮನುಷ್ಯ ಜನ್ಮ ಏನು ಪ್ರಾಪ್ತಿ ಆಗಿದ ಅದರದು ಸಾರ್ಥಕತೆ ಆಗಲಿ ಅಂತ ಸಂತ ಮಹಾರಾಜರು ನಮಗೆಲ್ಲರಿಗೂ ಇದು ಒಂದು ಸೇತುವೆ ಕಟ್ಟಿ ಹೋಗ್ಯಾರ ಅಭಂಗದ ಸೇತುವೆ 99ನೇ ಕಥಾದಲ್ಲಿ ಏನಂತಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಚಿದಂಬರ ಮಹಾಸ್ವಾಮಿಗಳ ಅವತಾರ ಯಾವುದು ಬ್ಯಾರೆ ಯುಗದಲ್ಲ ಕಲಿಯುಗದೊಳಗೂ ಪ್ರಾರಂಭದ ಸಮಯ ಅಲ್ಲ ಈಗಿಗಿನ್ನ 250 ವರ್ಷನೂ ಆಗ್ಯಾವ ಅವತಾರ ಮುಗಿಸಿ ಸ್ವಾಮಿ ಆದ್ರೆ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದ್ರು ಮುಗಲ್ ಸಾಮ್ರಾಜ್ಯ ಮುಗಿದೋಗಿತ್ತು ಅಂತ ಬ್ರಿಟಿಷ್ ಅಧಿಕಾರಿಗೂ ಮಹಾಸ್ವಾಮಿ ತಮ್ಮ ಅನುಭವ ಕೊಟ್ಟು ಆದ್ರೂ ಅವ ಏನಂತಂದ್ರ ಬಹಳ ಅಹಂಕಾರ ಇರ್ತಾನ ಸ್ವಾಮಿ ಶರಣ ಹೋಗ್ತಾನ ಆದ್ರೆ ಸ್ವಾಮಿಯ ಪರಿಪೂರ್ಣತಾ ಅಂಬಂತದ ಅವನಿಗೆ ತಿಳಿಯಂಗಿಲ್ಲ ಮತ್ ಯಾರು ದೇವ್ರನ್ನ ನಂಬೇ ಇಲ್ಲ ನಿನ್ನೆ ನೋಡ್ರಿ ಮೋತಿಲಾಲ್ ನೋಡಿದ್ವಿ ಬರೇ ವಿಶ್ವಾಸಕ್ತನಾಗಿದ್ದ ಆದ್ರ ಕ್ಷಣ ಮಾತ್ರದೊಳಗ ಸಂಪೂರ್ಣ ಎಲ್ಲಾ ಬಿಟ್ಟು ಸ್ವಾಮಿಗೆ ಸರೆಂಡರ್ ಆದ ಅದಕ್ಕ ಹೇಳ್ತಾರ ನಮಗ್ ಯಾವ್ದ್ರ ಮೇಲೆ ಒಂದ್ರ ಮೇಲೆ ಆಸಕ್ತಿ ಇರಬೇಕು ಹೆಂಗಿರ್ಬೇಕು ಅದು ಆಸಕ್ತಿ ಅಂದ್ರ ಪೂರ್ಣ ಅದ್ರ ಮೇಲೆ ಏನಂತಂದ್ರ ಮನಸ್ಸಿರ್ಬೇಕು ಅದನ್ನ ಭಗವಂತ ಯಾವಾಗ ಟರ್ನ್ ಮಾಡಿ ತನ್ನ ಕಡೆ ಎಳ್ಕೋತಾನ ಅದು ನಮ್ ನಮ್ಮ ಯೋಗ ಪ್ರಾರಬ್ಧದ ಮೇಲೆ ಇರ್ತದೆ ಆ ನಾವು ಜೀವನದಾಗ ಯಾರನ್ನು ಪ್ರೀತಿನೇ ಮಾಡಿಲ್ಲ ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ ಪ್ರೀತಿ ಮಾಡೋದಂದ್ರೆ ಗೊತ್ತಿಲ್ಲ ನಮ್ಮನ್ನ ನಾವು ಪ್ರೀತಿ ಮಾಡ್ತೀವ ಅದು ಆಗಂಗಿಲ್ಲ ಹಂಗಾಗಿ ನೋಡ್ರಿ ದೊಡ್ಡ ದೊಡ್ಡ ಸಂತರ ಜೀವನದಾಗ ಅವ್ರು ಯಾವುದೋ ಒಂದು ವಸ್ತು ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರ್ತಾರೆ ಪುರಂದರ ದಾಸರು ಅವ್ರ ದುಡ್ಡಿನ ಮೇಲೆ ಯಾವ ಮಟ್ಟದ ಪ್ರೀತಿ ಅಂತಂದ್ರೆ ದುಡ್ಡಿನ ಸಲುವಾಗಿ ಏನೂ ಮಾಡ್ಲಿಕ್ಕೆ ತಯಾರಿಸ್ತಾರೆ ಮಹಾಕವಿ ವೇಮನ್ನ ವೇಷ
ವೇಶ್ಯ ಸಂಘದೊಳಗೆ ವೇಶ್ಯಾಗ ಎಲ್ಲಾ ಮನೆದೆಲ್ಲ ಸಂಪತ್ತು ಸಮರ್ಪಣೆ ಮಾಡ್ತಾನ ಆದ್ರೆ ಒಂದ್ ದಿವಸ ಜ್ಞಾನೋದಯ ಆಗ್ತದೆ. ನಮ್ದೆಲ್ಲ ಏನಂತಂದ್ರ ಪ್ಲಾನ್ಡ್ ಜೀವನ. ಹಂಗಾಗಿ ಒಮ್ಮೆಲೆ ಭಗವಂತನ ದರ್ಶನ ಆಗ್ಬೇಕಂತಂದ್ರ ಎಲ್ಲ ತ್ಯಾಗ ಮಾಡ್ಬೇಕು ಮನಸ್ಸಿಂದ. ಅದಕ್ಕ ಅನಂತ ಜನ್ಮದ ಪುಣ್ಯ ಇರಬೇಕು, ಸದ್ಗುರು ಕೃಪಾ ಇರಬೇಕು. ಕಥಾ ಕೇಳ್ತೀವಿ, ಆದ್ರ ಆ ಕಥಾದೊಳಗಿದ್ದಂತಹ ತತ್ವ ಚಿಂತನ ಮಂಥನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ಇವತ್ತಿನ ಕಥಾದೊಳಗೆ ಏನಿದ್ದ ನಿಮ್ಮ ಪವಾರ ನಾಸ್ತಿಕ, ದೇವ್ರನ್ನ ನಂಬಿಲ್ಲ. ಆದ್ರ ಪ್ರಾಣ ಹೋಗಂತಹ ಸಂಕಟ ಸಮಯ ಬಂದಾಗ ಚಿದಂಬರ ನಾಮ ಸ್ಮರಣೆ ಮಾಡಿ ಆ ಭಗವಂತ ಅವನ್ನ ರಕ್ಷಣೆ ಮಾಡ್ತಾನೆ. ಹೇಳೋ ತಾತ್ಪರ್ಯ ಏನಂದ್ರೆ, ಭಗವಂತ ನೀವೇನೇನು ಮಾಡಿರಿ ಇಲ್ಲಿವರೆಗೆ ಅದು ಯಾವುದು ನೋಡಂಗಿಲ್ಲ. ಈ ಕ್ಷಣದೊಳಗೆ ನೀನು ಅವನ್ನ ನಂಬಿಯೋ ಇಲ್ಲೋ, ಈ ಕ್ಷಣದೊಳಗೆ ನೀನು ಅವನಿಗೆ ಸಂಪೂರ್ಣ ಸಮರ್ಪಣೆ ಆಗಿಯೋ ಇಲ್ಲೋ, ಆ ಕ್ಷಣಕ್ಕೆ ಅವ ಮಹತ್ವ ಕೊಡ್ತಾನೆ. ಹಿಂದಿಂದ ಯಾವುದು ಅವ ಲೆಕ್ಕ ಹಿಡಿಯಂಗಿಲ್ಲ. ಆದ್ರೆ ಈ ಕ್ಷಣದೊಳಗೆ ಸರ್ವ ಸಮರ್ಪಣ ಭಾವ ಬಂದದೋ ಇಲ್ಲೋ, ಏನ್ ಬರೇ ಬಾಯಿಂದ ಶಬ್ದ ಜ್ಞಾನ ಹೇಳಿದ್ರೆ ಏನೂ ಉಪಯೋಗ ಇಲ್ಲ. ಆ ಸಮರ್ಪಣ ಭಾವ ಹ್ಯಾಂಗಿರ್ಬೇಕಂತಂದ್ರೆ, ಭಗವಂತ ಕರಿತಾನಂದ್ರೆ ಎಲ್ಲಾ ಬಿಟ್ಟು ಓಡಿ ಹೋಗ್ಲಿಕ್ಕೆ ತಯಾರಾಗಿರ್ಬೇಕು. ಕಷ್ಟದ ಕಲಿಯುಗದೊಳಗ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಎಲ್ಲರಿಗೂ ಎಲ್ಲಾ ಗೊತ್ತದ, ಆದ್ರೂ ಅಜ್ಞಾನದಿಂದ ಮೂರ್ಖರಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ. ಒಂದು ಆಕಳ ಇರ್ತದ, ಕರು ಇರ್ತದ, ಸಾವಿರಾರು ಆಕಳೊಳಗ ತನ್ನ ತಾಯಿ ಹತ್ರ ಹೋಗಿ ಅದು ಗುರುತು ಹಿಡಿತದೆ, ತಾಯಿ ಹತ್ರ ಹೋಗ್ತದೆ. ಒಂದು ಪಕ್ಷಿ ಇರ್ತದ ಆಕಾಶದೊಳಗ ಹಾರ್ತದ, ಎಲ್ಲೆಲ್ಲೋ ಹಾರ್ತದ, ಕೊನೆಗೆ ತನ್ನ ಗೂಡಿಗೆ ಬರ್ತದ. ಹಂಗ ಇದೇನ ತಿಳುವಳಿಕೆ ಎಂಬುದು ಎಲ್ಲರಿಗೂ ಇರ್ತದ, ಆದ್ರ ಅದನ್ನ ಕಾರ್ಯರೂಪಕ್ಕೆ ತರೋದೇ ಬಹಳ ಕಷ್ಟ ಆಗ್ಯದ ಈ ಕಲಿಯುಗದೊಳಗೆ. ಕಾರ್ಯರೂಪಕ್ಕೆ ತರಬೇಕಾದ್ರ ಬಹಳ ಏನಪ್ಪಾ ಅಂದ್ರ ವಿಘ್ನಗಳು ಬರ್ತಾವ. ಆ ವಿಘ್ನಗಳಿಗೆ ಕಾರಣ ಯಾರಪ್ಪ ಅಂದ್ರೆ ನಮ್ದ ಮನಸ್ಸು, ನಮ್ಮ ವಿಚಾರಗಳು, ನಾನು ನಾನು ಅಂಬಂತ ಏನು ನಮ್ದು ವಿಚಾರದ ಅದು ಹೋಗ್ಬೇಕು. ಎಷ್ಟೋ ಮಂದಿಗೆ ನಾನು ಅಂತ ಇರ್ತದ, ಆದ್ರೆ ಅವ್ರು ಅನ್ಕೋತಾರ ನಾ ಹಂಗ ಇಲ್ಲೇ ಇಲ್ಲ ಅಂತ ತಿಳ್ಕೋತಾರ, ಅದ ಆಶ್ಚರ್ಯ. ನಮ್ಮ ವರ್ತನೆ ಒಳಗ ಅಹಂಕಾರ ಎದ್ದು ಕಾಣಿಸ್ತಿರ್ತದ, ಆದ್ರೆ ಎಲ್ಲಿ ಅಹಂಕಾರ ಮಾಡೇ ಇಲ್ಲಲ್ಲ ಅಂಬಂತಾದಿರ್ತದ. ಅದಕ್ಕೆ ಒಂದು ಉಪಾಯ ಅಂದ್ರ ಸಂಪೂರ್ಣವಾಗಿ ನಾಮಸ್ಮರಣೆಗೆ ಶರಣ ಹೋಗೋದು, ಶಾಂತ ಸಮಾಧಾನ ನಿವಾಂತ ಭಾವದಿಂದ ಆನಂದದಿಂದ ಎಲ್ಲವನ್ನು ಮರೆತು ಭಗವನ್ ನಾಮಸ್ಮರಣೆ ಮಾಡೋದು. ಇವತ್ತಿನ ಈ ಆಖ್ಯಾನದಲ್ಲಿ ಯಾವ ರೀತಿ ಚಿದಂಬರ ಮಹಾಸ್ವಾಮಿಗಳು ಆ ಬ್ರಿಟಿಷ್ ಅಧಿಕಾರಿಗೆ ಆಶೀರ್ವಾದ ಮಾಡ್ತಾರೆ, ಸಂಪೂರ್ಣ ನಾಸ್ತಿಕನಾಗಿ ಬರೇ ದುಡ್ಡ ದೇವ್ರಂತ ತಿಳ್ಕೊಂಡಂತಹ ಪವಾರ್ಗ ಪ್ರಾಣ ಸಂಕಟ ಕಾಲ ಬಂದಾಗ ಯಾವಾಗ ಚಿದಂಬರ ನಾಮಸ್ಮರಣೆ ಮಾಡ್ತಾನ, ಅವನ ಸಂರಕ್ಷಣೆ ಮಾಡ್ತಾರ ಭಗವಂತ. ಅವನಿಗೇನು ಬೇಕಾಗಿದೆ ಭಗವಂತಿಗಂದ್ರ ನಮ್ಮ ಮನಸ್ಸಿನ ಶುದ್ಧ ಭಾವ ಬೇಕಾಗಿದೆ, ಮತ್ತೇನು ಬೇಡ. ನಿಮ್ದು ನಮ್ದು ಯಾವ ಅವ ಆಸ್ತಿ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಅವ ಏನ್ರಿ ಅನ್ಕೊಂಡ್ರ ಸಂಕಲ್ಪ ಮಾತ್ರದಿಂದ ಕ್ಷಣ ಮಾತ್ರದೊಳಗ ಅನಂತ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡೋ ನಮ್ದೇನ್ ದೇಣಿಗೆ ತಗೊಂಡು ಏನ್ ಮಾಡ್ತಾನ, ಅವನ್ನ ಕೊಟ್ಟಿದ್ದದ ನಮ್ಗೆ ಈ ದೇಹ ಅವ ಕೊಟ್ಟಾನ, ನಾವೆಂದೆಂದೂ ಮರಿಬಾರ್ದು. ನಮ್ ಜನ್ಮಕ್ಕ ಅವನೇ ಕಾರಣೀಭೂತಿದ್ದಾನ, ನಮ್ಮ ಮರಣಕ್ಕೂ ಅವನೇ ಕಾರಣ ಇದ್ದಾನ, ನಮ್ಗೇನಾದ್ರೂ ರೋಗ ರುಜಿನಗಳು ಬಂದ್ರ ಅದಕ್ಕೂ ಅವನೇ ಕಾರಣ ಇದ್ದಾನ. ರಾಜಾರಾಮ್ ಮಹಾರಾಜರು ಎಷ್ಟೊಂದು ಕಥಾದೊಳಗ ಹೇಳ್ಯಾರ, ಏ ಅದು ತಿಂದದಕ್ಕೆ ಹೆಂಗಾಯ್ತು, ನೀರಾಗ ಮುಳುಗಿದ್ದೆ ಹಂಗಾಯ್ತು, ಅವೆಲ್ಲ ಬರೇ ನಿಮಿತ್ತ. ಎಲ್ಲ ಅವನ ಒಂದು ಹಾವು ಬಂದು ಯಾರನ್ನ ಕಡಿತಂದ್ರ ಆ ಚಿದಂಬರ ಆಜ್ಞಾ ಇಲ್ಲ ಅಂದ್ರ ಅದು ಯಾರಿಗೂ ಏನು ಕಡಿಯಂಗಿಲ್ಲ. ಅಲ್ಲಿ ಆ ಸ್ವಾಮಿ ಹಾವು ಬರೇ ನಿಮಿತ್ತ, ಅದು ಈ ಅನಂತ ಕೋಟಿ ಬ್ರಹ್ಮಾಂಡದೊಳಗೆ ಎಲ್ಲಾರು ನಿಮಿತ್ತ ಇದ್ದೀವಿ, ಇದು ಎಂದು ಮರಿಬಾರ್ದು.
ನೇರವಾಗಿ ಕಥಾಕ್ ಹೋಗೋಣ. ಇಲ್ಲಿ ಹೇಳಿಗತ್ತಾರೆ ಎಲ್ಲರಿಗೂ ಎಲ್ಲ ತಿಳುವಳಿಕೆ ಇರ್ತದ, ಆದ್ರೆ ಅಜ್ಞಾನದಿಂದ ಮೂರ್ಖರಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಜೈಸೆ ಕಾಷ್ಟ ತೈಸೆ ಅಗ್ನಿ ಥೋರ ಲಹನ ತೇಗಣಿ ಜಾಣಿವೆ ಚಾಹ ವ್ಯವಹಾರ ವರ್ತತಾತಿ ಚರಾಚರ ಮುಂಗಿ ಜಾಣಿವೆ ಕರುಣಿ ಜಾಯ ತಾಂದುಳ ಘೇವುನಿ ಚಿದಂಬರ ದಾಸ್ಮಣೆ ಜ್ಞಾನ ತೋಚಿ ಓಳಖಣೆ. ಎಲ್ಲರಿಗೂ ಜ್ಞಾನದ, ಎಲ್ಲರಿಗೂ ಭಗವಂತ ಒಂದು ಬೇಸಿಕ್ ಜ್ಞಾನ ಕೊಟ್ಟು ಕಳಿಸಾನೆ. ಯಾಕಂದ್ರೆ ನೋಡ್ರಿ, ಇರ್ವಿ ಇರ್ತದ, ಅದಕ್ಕೇನ್ ಬೇಕು ಅದನ್ನ ತಗೊಂಡೋಗ್ತದೆ. ಎಲ್ಲಿ ಬೆಲ್ಲ ಇರ್ತದ ಅಲ್ಲಿ ಇರ್ವಿ ಬರ್ತದೆ, ಎಲ್ಲಿ ಸಕ್ರಿ ಇಟ್ಟಿರ್ತೀವಿ ಅಲ್ಲಿ ಇರ್ವಿ ಬರ್ತದೆ. ತನಗೇನ್ ಬೇಕು ಅಲ್ಲಿ ತಗೊಂಡು ಹೋಗ್ತದ, ಯಾರು ಕಲ್ಸಿರಂಗಿಲ್ಲ, ಇರ್ವಿಗೆ ಯಾರು ಟ್ರೈನಿಂಗ್ ಕೊಡಂಗಿಲ್ಲ, ನೀ ಸಕ್ರಿ ಅಷ್ಟೇ ತಗೋ ಅಂತ ಹೇಳಿ. ಹಿಂಗಿದೇನಂತಂದ್ರ ಜಾಣಿವೇಚ ವ್ಯವಹಾರ ಅಂತ ಹೇಳಿರ್ತಾರ. ಎಲ್ಲಾ ಇಡೀ ಚರಾಚರದೊಳಗ ಎಲ್ಲಾರು ಎಲ್ಲರಿಗೂ ಎಲ್ಲಾ ತಿಳುವಳಿಕೆ ಅದ. ಪಕ್ಷಿ ಜಾಣಿವೆ ಕರುಣಿ ಜಾತಿ ಹೆತಿ ಅಪುಲ ಸ್ಥಾನಿ ಜ್ಞಾನೇ ಅವೀಣ ನ ಘಡೇಕಾಯಿ ಅಜ್ಞಾನತೆ ಮೂರ್ಖ ಪಾಹಿ. ಪಕ್ಷಿ ಹೋಗ್ತದ ಆಕಾಶದ ಮೇಲೆ ಹಾರ್ತದ, ಎಲ್ಲೆಲ್ಲೋ ಎಷ್ಟೋ ಫೀಟ್ ಹಾರ್ತದ, ಆದ್ರೆ ಕೊನೆಗೆ ಜಾತಿ ಹೆತಿ ಅಪುಲ ಸ್ಥಾನಿ ತನ್ನ ಗೂಡಿಗೆ ತಾನು ಹೋಗ್ತದ. ಬಳೆ ಮಣತಿ ಅಜ್ಞಾನಿ ಜನ್ಮತಾ ಚೀಲಾಗೆ ಸ್ಥಾನಿ ಬಾಹ್ಯರ ಏತಾಯ ಧರಿತ್ರಿ ಜಾಸಿ ಕೋಣಿ ಶಿಖವಿತಿ ಮಣೆ ಚಿದಂಬರ ದಾಸ ಜಾತೆ ವರ್ತೆ ಕಳೆ ಚಾಸ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರೆ ಎಲ್ಲರಿಗೂ ನಮ್ಗೆ ಗೊತ್ತದ ನಾವ್ ಏನ್ ಮಾಡ್ಬೇಕಂತೇಳಿ, ಏನ್ ಮಾಡಿದ್ರೆ ಏನಾಗ್ತದ ನಮ್ಗೆಲ್ಲ. ಏನಂತಂದ್ರೆ ಭಗವಂತ ಆ ವಿವೇಕ ಬುದ್ಧಿ ಹಾಕೆ ಕಳಿಸಾನ, ಆದ್ರೆ ನಾವು ಅಜ್ಞಾನದಿಂದ ಏನ್ ಮಾಡ್ಬೇಕು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನುವಂತಹದ್ದು ಏನದ ಅದು ನಾವು ಮಾಡಂಗಿಲ್ಲ ಅಂತ ಹೇಳಿರ್ತಾರೆ. ಮುಂಬೈ ಮಾಜಿ ಏಕ ಫಿರಂಗಿತೋ ಜಾಣ ನಾವ ತ್ಯಾಂಚೆ ಜಾಣ ಡಿಕ್ಮನ್ ಸೇನಾಪತಿ ಹೋತ ಮುಖ್ಯ ತ್ಯಾನೆ ಜಾಣ ಗರ್ವ ಹೋದಾರುಣ ತ್ಯಾಂಚೆ ಅಂಗಿ. ಅವ ನೇವಿ ಬ್ರಿಟಿಷ್ ನೇವಿ ಅಧಿಕಾರಿ ಇರ್ತಾನ, ಎಲ್ಲಾ ಹಡಗಗಳು ಅಲ್ಲೇನ್ ಸೈನಿಕರು ಇರ್ತಾರ, ಒಂದು ದೊಡ್ಡ ಅಧಿಕಾರಿ ಇರ್ತಾನ. ಅವನ್ ಕೈ ಕೆಳಗ ಎಷ್ಟೋ ಮಂದಿ ಸೈನಿಕರು ಎಷ್ಟೋ ಹಡಗ ಇರ್ತಾವ, ಸಣ್ಣ ಸಣ್ಣ ಹಡಗ ದೊಡ್ಡ ದೊಡ್ಡ ಹಡಗ ಅವೆಲ್ಲ ಇರ್ತಾವ. ಅವನ ಹೆಸರು ಡಿಕ್ಮನ್ ಅದ, ಆದ್ರೆ ಬಹಳ ಗರ್ವಿಷ್ಠ. ಎಷ್ಟು ಗರ್ವಿಷ್ಠ ಅಂದ್ರ ಅದಕ್ಕೇನ್ ಲೆಕ್ಕನೇ ಇಲ್ಲ. ತ್ಯಾಂಚೆ ಕಡೆ ಬಹುತ ನೌಕರ ಚಾಕರ ಸಮುದ್ರ ಬೋಟಾವರ ಕಾಹಿ ಜಾಣ. ಎಷ್ಟೋ ಮಂದಿ ಕೈ ಕೆಳಗ ನೌಕರ ಚಾಕರ ಇದ್ದಾರ, ಸಮುದ್ರದೊಳಗೆಲ್ಲ ಸಣ್ಣ ಸಣ್ಣ ಹಡಗದೊಳಗಿದ್ದಾರ. ಜಹಾ ಜಾತಿ ಇಲ್ಲ ಸೈನ್ಯ ಸರ್ವ ತ್ಯಾಚೆ ಹಾತಿ. ಆ ನೇವಿ ಎಂಬಂತಹದೇನದ, ಆ ನೀರಿನ ಮ್ಯಾಲಿದ್ದಂತಹ ಎಲ್ಲಾ ಹಡಗಗಳಿಗೆ ಪೂರ್ಣ ಏನಂತಂದ್ರ ಸೈನ್ಯ ಅಧಿಕಾರಿ ಇದ್ದಾನ. ಪೋತೆ ಚಾಕರೀತ ಬಹುತ ಜಾಣ ದಾಸ್ ಮನೆ ಐಸೆ ಅಸತ ತೇತೆ ಜಾಣ ದಾವಿ ಚಮತ್ಕಾರ ಸ್ವಾಮಿ ತೇತೆ. ಆ ಬ್ರಿಟಿಷ್ ಅಧಿಕಾರಿ ಗರ್ವಿಷ್ಠ, ದಾರುಣ ಗರ್ವ ಅಂತ ಹೇಳ, ಅಂತ ದಾರುಣ ಗರ್ವ ಇದ್ದಂತಹ ಬ್ರಿಟಿಷ್ ಅಧಿಕಾರಿ ಅವನ್ ಕೈ ಕೆಳಗ ಎಷ್ಟೊಂದು ಸಣ್ಣ ಹಡಗ ದೊಡ್ಡ ಹಡಗ ಶಿಪ್ ಎಲ್ಲ ಅವ. ಎಷ್ಟೋ ಮಂದಿ ನೇವಲ್ ಸೋಲ್ಜರ್ಸ್ ಇದ್ದಾರ, ಚಾಕರಿ ಇದ್ದಾರ. ಅಂತಹ ಬ್ರಿಟಿಷ್ ಅಧಿಕಾರಿ ಮಹಾಸ್ವಾಮಿ ತಮ್ಮ ಲೀಲಾ ಅಂತ ತೋರಿಸಿಗತ್ತಾರ. ಆ ಬ್ರಿಟಿಷ್ ಅಧಿಕಾರಿಗೆ ಕೈ ಕೆಳಗೊಬ್ಬವ ಮುಂಬೈಯಲ್ಲಿ ಇದ್ದಂತಹ ಒಬ್ಬ ಪವಾರ್ ಅಂತ ಹೇಳಿ ಅವನ ಆಫೀಸ್ ನಾಗ ಕೆಲಸ ಮಾಡ್ತಿದ್ದ. ಡಿಕ್ಮನ್ ಮುಂಬೈದಾಗ ಇರ್ತಾನ ಆ ಸಮಯದೊಳಗ. ಚಿದಂಬರ ಮಹಾಸ್ವಾಮಿಗಳ ಅವತಾರ ಅಂಬಂತಹದ್ದು ಸಮಯದ ಮುಂಬೈದಾಗ ಎಷ್ಟೋ ಮಂದಿ ಚಿದಂಬರ ನಾಮಸ್ಮರಣೆ ಪ್ರಾರಂಭ ಮಾಡಿಬಿಟ್ಟಾರ, ಭಜನಿ ಅದೆಲ್ಲ ಆಗ್ಲೇ ಪ್ರಾರಂಭ ಆಗ್ಯಾವ. ಅವಾಗೆಲ್ಲಾರು ಪವಾರ್ ಹೇಳ್ತಾರ ಚಿದಂಬರ ನಾಮಸ್ಮರಣೆ ಮಾಡಪ್ಪ ಅಂತ ಹೇಳಿದಾಗ, ಅವ ದುಡ್ಡ ದೇವ್ರಂತ ನಂಬಿರ್ತಾನ, ತಾನು ಹೆಂಗಂತಂದ್ರ ಹರಕ ಬಟ್ಟಿ ಹಾಕೊಂಡಿರ್ತಾನ, ಏನು ಸಮಯಕ್ಕೆ ತಿನ್ನಂಗಿಲ್ಲ, ಯಾಕಂದ್ರೆ ದುಡ್ಡು ಖರ್ಚು ಆಗ್ತದಂತ ಅಷ್ಟು ಜಿಪುಣ ಇರ್ತಾನ. ತೇತೆ ಏಕ ಹೋತಾ ಪವಾರ್ ನಾಮೇ ಜಾಣ ಹೋತಾ ಚಾಕರೀತ ತೇತೆ ಜಾಣ ಪವಾರ ಆಸಿ ನಾಹಿ ವಿಶ್ವಾಸ ದೇವಾಚ ಸರ್ವ ಸೋಡಿಲಾ ಕಾರ್ಯ ದೇವಾಚೇತೆ ನಾಮ ನಾಹಿ ಕದಿ ಮನಿ ದೇವಾಚಿಚಿ ದ್ರವ್ಯ ಲೋಭ ಚಿತ್ತಿ ಬಹುತ ಹೋತಾ ಕಾಹಿ ಕಾರಣಾನೆ ಧರಿಲಾ ಪವಾರಾಸಿ ಖಾಲಾ ಹೋ ಫಾಸಿ ಮನೋನಿಯಾ ದಾಸ್ ಮಣೆ ಐಸೆ ವಿಚಾರುಣಿ ಮನಿ ಘಾಚಲಾ ಬಂದಿ ಕಾನಿ ಪವಾರಾಸಿ. ಪವಾರಿಗ ಏನಂತಂದ್ರ ದ್ರವ್ಯ ಲೋಭ ಅಂತ ಬಹಳ ಇರ್ತದ, ಬರೇ ದುಡ್ಡು ಜಮಾ ಮಾಡೋದು. ಬರೇ ಬ್ಯಾಂಕ್ ನಾಗ ನೋಡ್ರಿ ಎಷ್ಟೋ ಮಂದಿಗೆ ದುಡ್ಡು ಗಳಿಸ್ತಾರ, ಆ ದುಡ್ಡಿನ ಖರ್ಚು ಮಾಡಿ ಆನಂದ ಪಡ್ತಾರ. ಆ ಕೆಲವು ಮಂದಿಗೆ ಖರ್ಚು ಆಗಬಾರ್ದು, ಆ ಪಾಸ್ಬುಕ್ ನಾಗ ಬ್ಯಾಲೆನ್ಸ್ ಫಿಗರ್ ನೋಡಿ ಆನಂದದಿಂದ ಮಲ್ಕೋತಿರ್ತಾರ. ಆಮೇಲೆ ಒಂದ್ ದಿವಸ ಆ ಪಾಸ್ಬುಕ್ ಇಲ್ಲೇ ಉಳಿತದ, ಅವ್ರೇನಪ್ಪಾ ಅಂದ್ರ ಈ ಲೋಕ ಬಿಟ್ಟ ಹೋಗ್ಬಿಡ್ತಾರ.
ಹಿಂಗೆ ನಿಮ್ಗೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ. ನಾಹಿ ವಿಶ್ವಾಸ ದೇವಾತ, ಎಲ್ಲಾ ದೇವ್ರು ದಿಂಡ್ರು ಮನಿ ಪದ್ಧತಿಗಳು ಕುಲಾಚಾರ ಎಲ್ಲಾ ಬಿಟ್ಬಿಟ್ಟಾನ, ಬರೇ ದುಡ್ಡಿನಿಂದ ಬೆನ್ನತ್ಬಿಟ್ಟಾನ. ಆ ದುಡ್ಡಿನಿಂದ ಬೆನ್ ಹತ್ತಿ 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 ಏನ್ ಮಾಡ್ಯಾನ ಕಂಪನಿ ಒಳಗ್ ಗೊತ್ತಿಲ್ಲ. ಅವನ್ನ ಹಿಡ್ಕೋತಾರ ಯಾವ್ದೋ ಒಂದು ತಪ್ಪನ್ಯಾಗ, ಹಿಡಿದು ಅವನಿಗೆ ಏನಂತಂದ್ರ ಜೈಲ್ನಾಗ ಹಾಕ್ತಾರ. ಜೈಲ್ನಾಗ ಹಾಕಿದಾಗ ಅವ ಮಾಡಿದಂತ ತಪ್ಪಿಗೆ ಇವ ಡಿಕ್ಮನ್ ಏನ್ ಮಾಡ್ತಾನಂದ್ರ ಅವನ್ನ ಗಲ್ಲಿಗೆ ಏರಿಸ್ಬಿಡ್ಬೇಕು, ಅವನಿಗೆ ಮರಣದಂಡ ಕೊಡಬೇಕು ಅಂತ ನಿರ್ಣಯ ಮಾಡ್ತಾನ. ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾರು ಕೇಳೋರೇ ಇಲ್ಲ ಅವಾಗ. ಅದೇ ಇಂಗ್ಲೆಂಡ್ನಾಗ ರೂಲ್ ಆಫ್ ಲಾ ಇತ್ತು. ಇಂಗ್ಲೆಂಡ್ನಾಗ ಏನ್ ಮಾಡಿದ್ರು ಕಾನೂನು ಪ್ರಕಾರ ಮಾಡ್ಬೇಕಾಗ್ತದೆ. ಹಿಂಗ ಏನ್ ಮನ್ಸಿಗೆ ಬಂದಂಗ ಏನಂದ್ರ ಹಿಂಗ ಯಾರಿಗ್ ಬೇಕ ಅವ್ರಿಗೆ ಮರಣ ಶಿಕ್ಷಾ ಕೊಟ್ಟೆ, ಯಾರಿಗ್ ಬೇಕ ಅವ್ರಿಗೆ ಫಾಸಿಗೆ ಎಸ್ದೆ, ಹಂಗೆಲ್ಲ ನಡೆಯಂಗಿಲ್ಲ. ಆದ್ರೆ ಬ್ರಿಟಿಷರ್ಸ್ ನಮ್ಮ ದೇಶದೊಳಗ ನಮ್ಮ ಭಾರತೀಯರ ಮೇಲೆ ತಮಗ ತಿಳಿದಂಗ ಏನಪ್ಪಾ ಅಂತಂದ್ರ ಅನ್ಯಾಯ ಮಾಡಿದ್ರು. ಹಿಂಗಿರ್ಬೇಕಾದ್ರ ಅವ ಪವಾರದ ಏನ್ ತಪ್ಪದ, ಅದ್ರದ್ದೇನು ವಿಚಾರ ಇಲ್ಲ, ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಸೀದಾ ಜೈಲ್ನಾಗ ಹಾಕ್ತಾನ, ಫಾಸಿ ಕೊಟ್ ಬಿಡ್ಬೇಕು ಅಂತೇಳಿ ನಿರ್ಣಯ ಮಾಡ್ಬಿಡ್ತಾನ. ಇವ ಡಿಕ್ಮನ್ ಘಾಲಾ ವಿಹೋ ಫಾಸಿ ಮನೋನಿಯ ದಾಸ್ ಮನೆ ಐತೆ ವಿಚಾರೋನಿ ಮನಿ ಘಾತಲಾ ಬಂದಿ ಖಾನಿ ಪವಾರಾಸಿ, ಜೈಲ್ನಾಗ ಹಾಕ್ಬಿಟ್ಟಾನ, ಇನ್ನೇನ ಅವನ್ನ ಮರಣದಂಡ ಕೊಡ್ಬೇಕಂತೇಳಿ ವಿಚಾರ ಮಾಡಿದ ತಾನ, ಹೆಂಗ್ ಇವನಿಗೆ ನಾನ್ ಮರಣ ಮಾಡ್ಬೇಕು ಹೇಳ್ತಾನ. ಇಲ್ಲೇ ಫಾಸಿ ಕೊಟ್ಟರೆ ಎಲ್ಲಾರಿಗ ಗೊತ್ತಾಗ್ತದ, ನಾಲ್ಕು ಮಂದಿ ಕೇಳ್ತಾರ, ಸುಮ್ನೆ ಒಂದ್ ಕೆಲ್ಸ ಮಾಡೋಣ, ಇವನಿಗೆ ಹಡಗದಾಗ ತಗೊಂಡು ಹೋಗಿ ಅಲ್ಲೇ ಒಂದ್ 20-30 ಮೈಲ್ ದೂರ ಹೋಗಿ ಅಲ್ಲೇ ನೀರಾಗ ಒಗದ್ ಬಂದ್ಬಿಟ್ರ ಅವ ಅಲ್ಲೇ ಸಾಯ್ತಾನ ಅಂತೇಳಿ ನಿರ್ಣಯ ತಗೋತಾನ. ಕೈರೇತ ಘಾತಲ ಫಿರಂಗಿತೋ ಜಾಣ ಜೀವೇ ಸೀಮಾರಾವೇ ಮನೋನಿಯ, 2 ಮಹಿನೆ ಕೈದೇತ ಘಾತಲ ಹೋ ತ್ಯಾಸಿ ವಿಚಾರಿ ಮನಾಸಿ ಫಿರಂಗಿತೋ. 2 ತಿಂಗಳು ಅವನಿಗೇನಪ್ಪ ಅಂದ್ರ ಜೈಲ್ನಾಗ ಇಟ್ಟಾನ, ವಿಚಾರ ಮಾಡ್ಲಿತಾನ ಹೆಂಗ್ ಇವನ್ನ ಸಾಯಿಸ್ಬೇಕಂತೇಳಿ. ಯಾಕಂದ್ರೆ ಯಾರು ಕೇಳೋರಿಲ್ಲ, ಮನುಷ್ಯರಂದ್ರೆ ಅವ್ರಿಗೆ ಪ್ರಾಣಿಗಳಕ್ಕಿಂತ ಕೀಳಾಗ್ಬಿಟ್ಟಿದೆ. ಮತ್ ನೋಡಿದ್ರೆ ಅವ್ರದ್ದು ದೊಡ್ಡ ಇಂಗ್ಲೆಂಡ್ ಅಂದ್ರೆ ದೊಡ್ಡ ಸಿವಿಲೈಸೇಷನ್, ದೊಡ್ಡ ಸಂಸ್ಕಾರ, ನಾಗರಿಕತೆ ಅವೆಲ್ಲ ಅವ. ಆ ನಮ್ ದೇಶದೊಳಗ ಮಾತ್ರ ಅವ್ ಯಾವ ಪಾಲನ್ ಮಾಡ್ಲಿಲ್ಲ. ಅವರು 2 ತಿಂಗಳ ಜೈಲ್ನಾಗ ಹಾಕಿ ಒಂದ್ ದಿವ್ಸ ಹಿಂಗ್ ವಿಚಾರ ಮಾಡ್ಯಾನಲ್ಲ, ಏಕ ದಿವಸಿ ಐಸಾ ವಿಚಾರ ಕೇಲಾ ಮನಿ ಜಹಾಜ ಮನುಷ್ಯಾಸಿ ಬೋಲವನಿ ತ್ಯಾಸಿ ಸಾಂಗತೋ ಗುಪ್ತ ಐಸೆ ಜಾಣ ಬಾಪ ಜೀವೇ ಸೀಮಾರಣಿ ಉಪಾಯ ಜಾಣ. ಯಾರಿಗ್ ಗೊತ್ತಾಗ್ಲಾರ್ದಂಗ ನಾಳೆ ಯಾರೇ, ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿ ಇದ್ರು, ಅವ್ರ ಮೇಲೆ ಮತ್ತಾರಾದ್ರೂ ಗವರ್ನರ್ ಜನರಲ್ ಇರ್ತಿದ್ರು, ವೈಸ್ರಾಯ್ ಇರ್ತಿದ್ರು, ಅವರೆಲ್ಲಾರ ಮೇಲೆ ಮುಂದೆ ಬ್ರಿಟಿಷ್ ರಾಣಿ ಇರ್ತಿದ್ಲು, ಅವ್ರು ಏನು ಅಂತಿದ್ದಿಲ್ಲ. ಆದ್ರೂ ಮತ್ತ ಇವ್ ಹಿಂಗ್ಯಾಕ್ ಮಾಡಿದ ಹಂಗ್ಯಾಕ್ ಮಾಡಿದ ಅಂತ ಕೇಳ್ತಾರಂತೇಳಿ ಗುಪ್ತ ರೀತಿಯಿಂದ ಒಬ್ಬ ಜಹಾಜ ಅಂದ್ರ ಹಡಗ, ಜಹಾಜ ಮನುಷ್ಯ ಅಂತಂದ್ರ ಒಂದ್ ಸಣ್ಣ ಹಡಗವನ್ನ ನಡೆಸುವಂತಹ ಒಬ್ಬ ಮನುಷ್ಯ ಇರ್ತಾನಲ್ಲ ಅವನಿಗೆ ಜಹಾಜ್ ಮನುಷ್ಯ ಅಂತ ಇಲ್ಲಿ ಹೇಳ್ತಾರ. ಜಹಾಜ್ ಮನುಷ್ಯಾಸಿ ಬೋಲಾವುನಿ ಜಾಸ್ತಿ, ಅವನ್ ಕರೆದಾನ ಹೇಳಾನ ಒಂದ್ 20 ಮೈಲ್ ದೂರ ಹೋಗಿ ಈ ಪವಾರ್ನ ಅಲ್ಲಿ ನೀರಾಗ ಒಗದ್ ಬಂದ್ಬಿಡು. ಸಾಂಗತೋ ಗುಪ್ತ ಐಸೆ ಜಾಣ ಬಾಪ ಜೀವೇ ಸೀಮಾರಣೆ ಚಿ ಉಪಾಯ ಜಾಣ, ದಾಸ್ಮಣೆ ಸಾಂಗತೋ ಫಿರಂಗಿನೇ ಜಾಸ್ತಿ ಜಹಾಜ ಮನುಷ್ಯಾಸಿ ಐಸಾ ಪರಿ ಪವಾರಾಸ ನ್ಯಾವೆ ಬೀಸ ಕೋಸ ದೂರ ಜಹಾಜ ಇವರಿ ಬಸುನಿ ನ್ಯಾವೆ ತ್ಯಾಸಿ ಏತೆ ಜಾವ್ನಿಯಾ ತ್ಯಾಸ ಢಕ್ಲೋನಿಯಾ ದ್ಯಾವೆ ಮಾರುಣಿ ಟಾಕಾವೆ ತ್ಯಾಸ ಸಮಜ. ಆ ಬೋಟ್ಮನ್ ಕರ್ದಾನ, ನೀನ್ ಇವನ್ನ ಹಡಗದಾಗ ತಗೊಂಡ್ ಹೋಗು, ಯಾರಿಗೂ ಹೇಳಬಾಳ, ಸುಮ್ನೆ ತಗೊಂಡ್ ಹೋಗಿ ಒಂದ್ 20 ಮೈಲ್ ಕಿಂತ ದೂರ ತಗೊಂಡ್ ಹೋಗಿ ಅಲ್ಲೇನಂತಂದ್ರೆ ಅವನಿಗೆ ನೀರಾಗ ದಬ್ಬಿ ಬಿಡು, ಅವನಿಗೆ ನೀರಾಗ ನೂಕ್ ಬಿಡು, ಅವ ಅಲ್ಲೇ ಸಾಯ್ಬೇಕು ಹಂಗ ಮಾಡು ಅಂತ ಹೇಳ್ತಾನ. ತಾಕಾವೇ ತ್ಯಾಸ ಸಂಜ, ಹಿಂಗ ಆಜ್ಞಾ ಕೊಟ್ಟಾನ ಅವ ಡಿಕ್ಮನ್ ಆ ಬೋಟ್ ಮ್ಯಾನ್ಗೆ. ಆಜ್ಞಾ ದಿಲಾ ತ್ಯಾಸ ಫಿರಂಗಿನೇ ಪೂರ್ಣ ಜಹಾಜ ಮನುಷ್ಯಾಸಿ ಜಾಣ ಬಾಪ ದಾಸ್ ಮಣೆ ಐಸೆ ಆಜ್ಞಾ ಹೋತಾ ತ್ಯಾಸಿ ಬಾಂಧು ನಾಣಿಲ ಪೂರ್ಣ ಪವಾರಾಸ. ಇನ್ನೆಲ್ಲಿ ಅವನಿಗೆ ಹಂಗ ಹಾಕಿದವ ಎಲ್ಲೇ ಮತ್ತೇನಾರ ಇದಾಡ್ಕೊಂಡು ಮತ್ತ ದಂಡಿಗೆ ಬರ್ತಾನಂತ ಹೇಳಿ ಅವನಿಗೆ ಕೈಕಾಲ ಹಗ್ಗ ಕಟ್ಟಿ ಬಿಟ್ಟಾರ. ಕೈಕಾಲ ಹಗ್ಗ ಕಟ್ಟಿ ಆ ಹಡಗ ಕರ್ಕೊಂಡು ಹೋಗ್ಯಾನ 20 ಮೈಲ್ ಕಿಂತ ದೂರ ಹೋಗ್ಬಿಟ್ಟಾನ. ಜಹಾಜ ಮದೇ ನೇಲ ಬಾಂಧುನಿ ಹೋ ತ್ಯಾಸಿ ವೀಸ ಕೋಸ ಅಪೇಕ್ಷಾ ದೂರ ಜಾಣ ಮಧ್ಯೆ ಚರಾಯಿಲ ಹಾತವು ಕಳಿಲ ಡಕ್ಲಾ ವೇ ಹೋ ತ್ಯಾಲ ಮನೋನಿಯ. ಕೈಕಾಲ ಕಟ್ಟಿ ಬಿಟ್ಟಾರ, ಬ್ಯಾರೆ ಯಾವ್ದು ಉಪಾಯ ಇಲ್ಲ ಪವಾರಕ್ಕ. 20 ಮೈಲ್ ಕಿಂತ ದೂರ ಒಳಗ ನೀರಾಗ ಹೋಗ್ಯಾನ, ಇನ್ನೇನ ಅವನ್ನ ದಬ್ಬೇಕು ಅಂಬಂತ ನಿರ್ಣಯ ತಗೊಂಡಾನ. ಪವಾರ್ ಅವನ್ ಕೇಳಿಗತ್ತಾನ, ನನಗೊಂದು ಘಟಿಕ ಸಮಯ ಕೊಡಪ್ಪ ಅಂತ ಕೇಳಿಗತ್ತಾನೆ, ಕೊನೆ ಇಚ್ಛಾ ವ್ಯಕ್ತ ಮಾಡ್ಲಿಗತ್ತಾನ.
ಒಂದು ಘಟಿಕ ಅಂದ್ರೆ 24 ನಿಮಿಷ. ಒಂದು ಘಟಿಕ ನನಗೆ ಸಮಯ ಕೊಡುವಂತ ಕೇಳಿದ ಕಾಲ ಡಕ್ಲಾವೆ ಹೋ ಚಾಲಾ ಮಣೋನಿಯ ಪವಾರ ಮಾಗತೋ ಘಟಿಕಾ ವೇಳದೋನ ನಂತರ ಕರಾ ಕಾರ್ಯ ತುಂಚೆ ಮಣತೋ ದಾಸ್ಪಣೆ ಐತೆ ಕುನಿ ಹೋ ತ್ಯಾನೆ ದಿದಲಾ ಘಟಿಕಾ ಏಕ ತ್ಯಾಸ ಜಾಣ. ಎರಡು ಘಟಿಕ ಸಮಯ ಕೊಡುವಂತ ಪವಾರ್ ಕೇಳ್ತಾನ. ಅಯ್ಯೋ ಜಹಾಜ್ ಮನುಷ್ಯ ಏನ್ ಮಾಡ್ತಾನಂದ್ರ ಒಂದು ಘಟಿಕ ಸಮಯ ಕೊಡ್ತಾನ. ಇಲ್ಲಿ ನಾವು ಬಹಳ ಏನಂದ್ರ ಮನಸ್ಸು ಕೊಟ್ಟು ನಾವು ವಿಚಾರ ಮಾಡಬೇಕಾಗಿದ್ದ, ಇಡೀ ಜೀವನ ದೇವ್ರನ್ನ ನಂಬಿಲ್ಲ, ದೇವ್ರ ನಾಮಸ್ಮರಣೆ ಮಾಡಿಲ್ಲ, ದೇವ್ರ ಪೂಜಾ ಮಾಡಿಲ್ಲ, ಬರೇ ದುಡ್ಡ ಸರ್ವಸ್ವ ಅಂತ ತಿಳ್ಕೊಂಡಂತವ ಈ ಒಂದು ಘಟಿಕಾದೊಳಗ ಒಂದು ಮನೋಸ್ಥಿತಿ ಯಾವ ರೀತಿ ಬದಲಿ ಆಗ್ತದ, ಯಾವ ರೀತಿ ದೇಹ ಭಾವ ಹೋಗಿಬಿಡ್ತದ ನೋಡ್ರಿ. ಯಾರಿಗೆ ಮರಣ ಹತ್ರ ಬರ್ತದೋ ಅವರಿಗೆ ದೇಹ ಭಾವ ಅಗ್ದಿ ಲಘು ಬರ್ತದೆ, ಅಗ್ದಿ ಕಂಫರ್ಟಬಲ್ ಜೀವನದವ್ರಿಗಿದ್ದವ್ರಿಗೆ ದೇಹ ಭಾವ ಬರಂಗಿಲ್ಲ. ಅಗ್ದಿ ಏನಪ್ಪ ಆರಾಮ್ ನಡೆದದ, ಆರಾಮ್ ರಾತ್ರಿ ಗಾದಿ ಮೇಲೆ ಮಲ್ಕೊಂಬುದು, ಕೋಟ್ ಮೇಲೆ ಮುಂಜಾನೆ ಆರಾಮ್ 8:30-9 ಕೇಳೋದು, ಆರಾಮ ಸ್ನಾನ ಮಾಡೋದು, ಆರಾಮ್ ಸಾಯಂಕಾಲ ಏನಪ್ಪಾ ಅಂದ್ರ ಭೇಲ್ ಪುರಿ ಪಾನಿಪುರಿ ಇವೆಲ್ಲ ಹೊಡೆದು ಬರೋದು, ಆರಾಮ್ ಮತ್ತೆ ರಾತ್ರಿ ಮಲ್ಕೊಂಬಿಡೋದು. ಇವ್ರಿಗೆಂದು ದೇಹ ಭಾವ ಹೋಗಂಗಿಲ್ಲ. ಕರೆಯಬೇಕಂದ್ರೆ ಅವರಿಗೆ ದೇಹ ಭಾವ ಅಂದ್ರೆ ಏನು ಗೊತ್ತಿರಂಗಿಲ್ಲ. ಅವ್ರ ಒಂದು ಮನುಷ್ಯ ಜನ್ಮದ ಮೂಲ ಉದ್ದೇಶನದ ಅವ್ರಿಗೆ ಲಕ್ಷ್ಯ ಇರಂಗಿಲ್ಲ. ಇವನು ಹಂಗೆ ಇದ್ದ, ಅದು ಯಾವಾಗ ಪ್ರಾಣ ಸಂಕಟ ಬಂತು ನೋಡ್ರಿ. ಆ ಮತ್ ನಮ್ಮಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇವೆಲ್ಲ ಕಥಾಗಳ ನಾವು ಯಾಕೆ ಶ್ರವಣ ಮಾಡ್ಬೇಕು, ಯಾಕೆ ವಾಚನ ಮಾಡ್ಬೇಕಂದ್ರ ಕನಿಷ್ಠ ಪಕ್ಷಕ್ಕೆ ನಮ್ಗೆ ಇಷ್ಟರ ಗೊತ್ತದಲ್ಲ. ಒಂದ್ ದಿವ್ಸ ನಾವು ಹೋಗ್ತೀವಿ ಭೂಮಿ ಬಿಟ್ಟು, ಹೋಗೋದ್ರೊಳಗ ನಾವು ಏನಪ್ಪಾ ಅಂದ್ರ ನಮ್ದು ಬುತ್ತಿ ಎಲ್ಲ ರೆಡಿ ಮಾಡ್ಕೋಬೇಕು. ಬರೀ ಒಂದೂರಿಂದ ಇನ್ನೊಂದೂರಿಗೆ ಹೋದ್ರೆ ಎಷ್ಟು ಪ್ಲಾನಿಂಗ್ ಮಾಡ್ತೀವಿ ನಾವು, ಎಷ್ಟು ರಿಸರ್ವೇಶನ್ ಮಾಡಿರ್ತೀವಿ, ಎಷ್ಟು ಟಿಕೆಟ್ ಇದು ಮಾಡ್ತೀವಿ, ಎಸಿ ಅದೇನಂತ ಕೇಳ್ತೀವಿ, ಜನರಲ್ ಕ್ಲಾಸ್ ಅದೇನ್ರಿ, ಇಲ್ಲ ನಮ್ಗೆ ಲೋವರ್ ಬರ್ತ್ ಕೊಡ್ರಿ, ನಮ್ಗೆ ಸೈಡ್ ಬರ್ತ್ ಕೊಡ್ರಿ, ಮತ್ತೇನ ಅದಾಗ ಹಸಿವಾದ್ರೆ ಏನ್ ತಗೊಂಡು ಹೋಗ್ಬೇಕು, ಮತ್ತೆಲ್ಲ ಚಿತ್ರಾನ್ನ ಮೊಸರನ್ನ ಏನೇನೋ ಪ್ಲಾನ್ ಮಾಡ್ಕೊಂಡು ಪುಲಾವ್ ಅದೆಲ್ಲ ತಗೊಂಡು ಹೋಗಿ ಒಟ್ಟ ಅಲ್ಲಿ ಮುಟ್ಟಿದ ಮೇಲೆ ಇನ್ನು ಮುಟ್ಟದ್ಕಿಂತ ಮೊದ್ಲ ಫೋನ್ ಮಾಡಿ ಹೇಳ್ತೀವಿ ಯಾರಿಗ ಗಾಡಿ ಕಳಿಸ್ರಿ, ಗಾಡಿ ತಗೊಂಡ್ ಬರ್ರಿ, ಅಲ್ಲಿಂದ ಮತ್ತ ಮುಂದ ಹೆಂಗ ಇಷ್ಟೆಲ್ಲ ಪ್ಲಾನ್ ಮಾಡ್ತೀವಿ. ಆದ್ರೆ ನಮ್ಮ ಅಂತಿಮ ಯಾತ್ರಾ ಏನದ, ಈ ಮನುಷ್ಯ ಜನ್ಮವನ್ನ ಬಿಟ್ಟು ಹೋಗುವಂತ ಅಂತಿಮ ಯಾತ್ರಾದ ಪ್ಲಾನಿಂಗ್ ಏನ್ ಮಾಡೀವಿ, ಅದು ಚಿಂತನೆ ಮಾಡಿದಾಗ ನಮಗೆ ನಾಮಕ್ಕೆ ಸರೆಂಡರ್ ಆಗುವಂತ ಒಂದು ಭಾವನೆ ನಮ್ಮೊಳಗ್ ಬರ್ತದೆ. ಅದಕ್ಕೆ ಇಲ್ಲಿ ಪವಾರ್ಗೆ ಏನಾಗ್ಬಿಟ್ಟದ ಅಂತಂದ್ರ ಯೋಗಾಯೋಗದಿಂದ ಮರಣ ಸಮಯ ಬಂದ್ಬಿಟ್ಟದ. ಹಂಗಾಗಿ ಅವ ವಿಚಾರ ಮಾಡಿದ ತಾನು ಇನ್ನಂಕೂ ಸಾಯ್ತೀನಿ, ಬೇರೆ ಉಪಾಯನೇ ಇಲ್ಲ. ಎಷ್ಟು ಜನ ನನಗೆ ಹೇಳ್ತಿದ್ರು ಚಿದಂಬರ ನಾಮಸ್ಮರಣೆ ಮಾಡಪ್ಪ, ಚಿದಂಬರನ ನೆನೆ ಸ್ಮರಣೆ ಮಾಡು, ಚಿದಂಬರನ ಪೂಜಾ ಮಾಡು, ಚಿದಂಬರನ ಭಜನೆಗ್ ಬಾ, ಸತ್ಸಂಗಕ್ ಬಾ ಅಂತ ಹೇಳ್ತಿದ್ರು. ಆ ನಾವ್ರು ಯಾರನ್ನು ಲಕ್ಷ ಕೊಟ್ಟಿದ್ದಿಲ್ಲ. ಈಗ ಹೆಂಗೂ ನನ್ ಪ್ರಾಣ ಹೋಗ್ಲಿಗತ್ತದ, ಆ ಚಿದಂಬರನ ನಾಮ ಗರ್ಜನೆ ಪ್ರಾರಂಭ ಮಾಡ ಅಂತ ಹೇಳಿ ನಿರ್ಣಯ ತಗೊಂಡಾನ. ಪವಾರ ಕರೀತೋ ಮನೀತೋ ವಿಚಾರ ನ ವಾಚನಾರ ಮಾಧ ಜೀವ ಆತ ಲೋಕ ಸರ್ವ ಮಣತಿ ಚಿದಂಬರ ನಾಮ ಸಂಕಟ ಕಾಳಿ ರಕ್ಷಿತೋ ಮಣತಿ ಜಾಣ ಪಾವನಿಯ ಸಾಮರ್ಥ್ಯ ನಾಮ ಚಿದಂಬರಾಚೆ ಮಣತ ಸೇವಾಚೆ ತ್ಯಾನೆ ಜಾಣ ದಾಸ್ಮಣೆ ಡೋಳೆ ಝಾಪಿಲಾ ಪವಾರ ಓರಡು ಲಾಗ್ಲಾ ಥೋರ ಚಿದಂಬರ. ಅವನಿಗೇನ ಅಲ್ಲಿ ಮುಂಬೈದೊಳಗ ಮಹಾಸ್ವಾಮಿ ಅವತಾರ ಸಮಯದೊಳಗ ಭಕ್ತರು ಮಾಡುವಂತ ಭಜನೆದೆಲ್ಲ ನೆನಪಾಗ್ಲಿಕ್ಕದ, ಭಕ್ತರು ಹೇಳಿದಂತ ಚಿದಂಬರ ನಾಮಸ್ಮರಣೆ ಮಾಡಮ್ಮಂತ ನೆನಪಾಗಿದ. ಹೆಂಗೂ ಇನ್ನೇನ್ ಪ್ರಾಣ ಹೋಗ್ತದೆ, ಆ ಚಿದಂಬರ ನಾಮದ ಸಾಮರ್ಥ್ಯ ಏನದ ನೋಡೇ ಬಿಡೋಣ ಅಂತೇಳಿ ಜನರೆಲ್ಲ ಹೇಳ್ತಾರ. ಸಂಕಟ ಕಾಲದೊಳಗ ಚಿದಂಬರ ನಾಮಸ್ಮರಣೆ ಮಾಡಪ್ಪ. ಯಾರು ನಾಮ ಸಾಧಕರಿಗೆ ಪರೀಕ್ಷಾ ಏನಪ್ಪ ಅಂದ್ರೆ ಸಂಕಟ ಕಾಲದಾಗ ನಾವು ನಾಮಕ್ ಶರಣ ಹೋಗ್ತೀವೋ ಏನ್ ಮನುಷ್ಯರಿಗೆ ಶರಣ ಹೋಗ್ತೀವೋ. ಮನುಷ್ಯರಿಗೆ ಶರಣ ಹೋದ್ರೆ ನಮಗೆ ದುಃಖ ತಪ್ಪಿದ್ದಲ್ಲ, ನಾಮಸ್ಮರಣೆಗೆ ಶರಣ ಹೋದ್ರೆ ನಮಗೆ ಸ್ವಾಮಿ ಬಂದು ರಕ್ಷಣೆ ಮಾಡ್ತಾನೆ. ಹಂಗಾಗಿ ಏನ್ ಹೇಳಿಗತ್ತಾರಂತಂದ್ರ ಜನ ಎಲ್ಲ ಹೇಳಿದ್ ನೆನಪಾಗ್ಲಿಕ್ಕದ, ಲೋಕ ಸರ್ವ ಮಣತಿ ಚಿದಂಬರ ನಾಮ ಸಂಕಟ ಕಾಳಿ ರಕ್ಷಿತೋ ಮಣತಿ ಜಾಣ ಅಂದ್ರ ಅವನಿಗೆ ನೆನಪಾಗೈತೆ, ಜನ ಎಲ್ಲ ನಂಗೆ ನಾಮಸ್ಮರಣೆ ಮಾಡಂತಿದ್ರು, ನಾನ್ ಈ ಬ್ರಿಟಿಷ್ ಅಧಿಕಾರಿಗಳನ್ನ ಈ ಕಂಪನಿನ ನಂಬಿ ನಾನ್ ಸರ್ವನಾಶ ಆಗ್ಬಿಟ್ಟಿನಿ, ಎಷ್ಟು ದುಡ್ಡು ಗಳಿಸಿದ್ದೆಲ್ಲ, ಏನ್ ಜಮಾ ಮಾಡಿದ್ದೆಲ್ಲ, ಎತ್ತಿಟ್ಟದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಇನ್ನ ಕೆಲವೋ
ಕ್ಷಣಗಳಲ್ಲಿ ನನ್ನ ಪ್ರಾಣ ಅಂಬಂತಹದ್ದು ಹೋಗ್ಲಿಕ್ಕದ. ಇನ್ನೇನ್ ಮಾಡೋಣ, ಚಿದಂಬರ ನಾಮ ಗರ್ಜನ್ ಮಾಡ್ಲಿಕತ್ತಾನ, ದೇಹ ಭಾವ ಎಲ್ಲ ಬಿಟ್ಬಿಟ್ಟಾನ. ಬಹುಯ ಸಾಮರ್ಥ್ಯ ನಾಮ ಚಿದಂಬರ ಆಚೆ, ಚಿದಂಬರ ನಾಮದ ಸಾಮರ್ಥ್ಯ ಏನದ, ಇದು ನೋಡುವ ನೋಡ್ಲಿಕ್ಕೆ ಒಂದು ಚಲೋ ಸಂಧಿ ಸಿಕ್ತದ ಅಂತೇಳಿ ಕಣ್ಣು ಮುಚ್ಚಾನ. ಚಿದಂಬರ ನಾಮ ಗರ್ಜನೆ ಮಾಡ್ಲಿಕತ್ತಾನ, ಪ್ರಾಣ ಹೋಗೇದಂತ ತಿಳ್ಕೊಂಡ್ಬಿಟ್ಟಾನ, ದೇಹ ಭಾವ ಶೂನ್ಯ ಆಗ್ಬಿಟ್ಟದ. ದಾಸ್ ಮಣೆ ಡೋಳೆ ಜಾಪಿಲಾ ಪವಾರ ಒರಡು ಲಾಗ್ಲ ಥೋರ ಚಿದಂಬರ ಜೋರಾಗಿ ತೀರ್ಸಿಗತಾನ, ಚಿದಂಬರ 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 ಅಂತ. ನಾಮ ಗರ್ಜಕ ತೋಂಡಿ ಓರ್ಡತ ಹೋ ಮೋಠೆ ಸಂಪಲ ಘಟಿಕಾ ಜಾಣ ತ್ಯಾಚೆ ಮಗ. ಜೋರಾಗಿ ಬಾಯಿಂದ ಓರ್ಡತ ಹೋ ಮೋಠೆ ದೊಡ್ಡ ಧ್ವನಿಯೊಳಗ ಚಿದಂಬರ ನಾಮ ಗರ್ಜನ್ ಮಾಡಿಗತಾನ. ಅಷ್ಟೊಳಗ ಒಂದು ಘಟಿಕಾ ಅಂಬಂತಹ ಮುಗ್ದದ. ಆ ಜಹಾಜ್ ವಾಲ ಅವನ್ನ ಕೈಕಾಲ್ ಕಟ್ಟಿದಂತಹ ಈ ಪವಾರನ್ನ ನೀರಾಗ ಹಾಕ್ಬಿಟ್ಟಾನ. ಜಹಾಜ್ ವಾಲ ಅಲ ಢಕಲೋನಿ ದಿದಲ ಬಾಘಾರಿ ಗೇವನಿ ಜಹಾಜ ಜಾಣ ಚಿದಂಬರ ಮಣತ ಪಡಲ ಸಮುದ್ರಿ ಪ್ರಗಟಿಲ ಸಮುದ್ರ ನಾಥತೇತೆ. ಚಿದಂಬರ ನಾಮಸ್ಮರಣೆ ಮಾಡ್ಕೋತ ಸಮುದ್ರದ ಬಿದ್ದಾನ. ಸಮುದ್ರ ನಾಥ ಸಮುದ್ರ ರಾಜ ಭಯಭೀತ ಆಗ್ಬಿಟ್ಟಾನ. ಅವನ್ ಮುಟ್ಲಿಕ್ಕೆ ಅಂದ್ಲಿಗತ್ತಾನ. ಯಾಕಂದ್ರೆ ಚಿದಂಬರ ನಾಮಸ್ಮರಣೆ ಮಾಡುವಂತವರಿಗೆ ಯಾವ 33 ಕೋಟಿ ದೇವಾನ್ ದೇವತೆಗಳಾಗ್ಲಿ ಯಮಧರ್ಮ ಆಗ್ಲಿ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಸಮುದ್ರ ನಾಥ ಅಂತಾನ. ಇದೇನ್ ಬಂತಪ್ಪ ಕಷ್ಟ ಅಂತೆ ರಾಜ ಮಹಾಸ್ವಾಮಿ ಸ್ವಮುಖದಿಂದ ಹೇಳ, ಜಲಸ್ಥಳ ಅಗ್ನಿ ಆಕಾಶ ಪವನಿ ಧಾತಮಾಜ. ಹಂಗಾಗಿ ಆ ಸಮುದ್ರ ಜಲದೊಳಗೆ ಹಾಕ್ಬಿಟ್ಟಾರ. ಆದ್ರೆ ಜಲ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾಮಸ್ಮರಣೆ ಮಾಡಿದ ತಾನೆ. ದೇಹ ಭಾವ ಹೋಗಿಬಿಟ್ಟದ. ಸಮುದ್ರ ನಾಥ ಏನ್ ಮಾಡ್ಯಾನಂದ್ರೆ ತನ್ನ ತಲೆ ಮೇಲೆ ಎತ್ತಿಕೊಂಡು ಬಂದು ಪವಾರನ್ನ ದಂಡಿ ಕೂಡಿಸ್ಬಿಟ್ಟ. ದಾಸ್ ಮಣೆ ಧರಿಲ ಪವಾರ ಹಾಸಿ ಹಾಸಿ ಮಣತಿ ಸಮುದ್ರನಾಥ ಮನಿ ಐಸೆ. ಸಮುದ್ರನಾಥ್ ವಿಚಾರ ಮಾಡಿದ ತಾನೆ ಏನಂದ್ರೆ, ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾರೋ ಅವರು ಮರಣದ ನಿರ್ಣಯ ಯಾರು ತಗೋತಾರೋ ಸ್ವತಃ ಮಹಾಸ್ವಾಮಿ ತಗೋತಾರ. ಚಿದಂಬರ ನಾಮ ಧರಿಲ ಮಣುನಿ ನಿಮಿತ್ಯ ನ ಘೇತಿ ಆಚೆ ಮಣುನಿ ಜೋಕೋಣಿ ಮಣತಿ ಚಿದಂಬರ ನಾಮ ಪ್ರಾಣಾಚೆ ನಿಮಿತ್ಯ ಸ್ವಾಮಿ ಕಡೆ. ಅದ್ರಲ್ಲೇನ್ ಹೇಳಿಗತ್ತಾರಂತಂದ್ರ, ಚಿದಂಬರ ನಾಮಸ್ಮರಣೆ ಈಗ ಯಾರ್ದು ಪ್ರಾಣ ಹೋಗುವಂತ ಸಮಯ ಬಂದದೋ ಆ ಸಮಯ ಬಂದಾಗ ಭಗವಂತನ ಇಚ್ಛಾ ಮತ್ತು ಆಜ್ಞಾ ಪ್ರಕಾರ ಯಮಧರ್ಮ ಏನಂದ್ರೆ ಒಂದು ಪ್ರಾಣ ತಗೊಂಡು ಹೋಗ್ತಾನೆ. ಇದು ಸಾಮಾನ್ಯವಾಗಿ ನಡೆಯುವಂತಹದ್ದು. ಆದ್ರೆ ಯಾರು ಚಿದಂಬರ ನಾಮಸ್ಮರಣೆ ಮಾಡಿಗತ್ತಾರೋ ಅಲ್ಲೇ ಡೈರೆಕ್ಟ್ ಸ್ವಾಮಿ ಆಜ್ಞಾ ಇರ್ಲಾರ್ದ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸ್ವಾಮಿನೇ ನಿಮಿತ್ತ ಆಗ್ತಾನ, ಸ್ವಾಮಿದ ಪೂರ್ಣ ಜವಾಬ್ದಾರಿ ಆಗ್ತದ. ಹಂಗಾಗಿ ಇವ ಚಿದಂಬರ ನಾಮಸ್ಮರಣೆ ಮಾಡ್ಲಿಕತ್ತಾನ, ನಾನು ಈ ಪವಾರ್ಗ ಸ್ಪರ್ಶ ಮಾಡಂಗಿಲ್ಲ, ಅವನಿಗೇನು ಮಾಡಂಗಿಲ್ಲ ಅಂತ ಹೇಳಿ ಸಮುದ್ರನಾಥ ಅವನ ತಂದ ಅಲ್ಲಿ ದಂಡಿಗಿಡ್ಲಿಗತ್ತಾನ. ಮತ್ತೆ ಏನ್ ಹೇಳಿಗತ್ತಾನ ಇಲ್ಲೇ ಸಮುದ್ರನಾಥ ಅಂದ್ರೆ, ಜೋಕೋಣಿ ಮಣತಿ ಚಿದಂಬರ ನಾಮ ಪ್ರಾಣಾಚೆ ನಿಮಿತ್ಯ ಸ್ವಾಮಿ ಕಡೆ. ಸ್ವಾಮಿ ನಿರ್ಣಯ ತಗೋಬೇಕು. ಆಯುಷ್ಯ ಹೋ ಸಂಪೋ ನ ಸಂಪೋ ತ್ಯಾಚೆ ನಕೋ ವಿಚಾರ ಕರಣೆ ಅಮಾಲಾಗಿ. ಅವನ ಆಯುಷ್ಯ ಮುಗ್ದಿರ್ಲಿ ಬಿಟ್ಟಿರ್ಲಿ ಅವ ಚಿದಂಬರ ನಾಮ ಅಲ್ಲಿಗತ್ತಾನ, ನಾನೇನಪ್ಪ ಅಂದ್ರೆ ಅವನ್ ಸ್ಪರ್ಶ ಮಾಡಂಗಿಲ್ಲ, ಸ್ವಾಮಿಗ್ ಬಿಟ್ಬಿಡ್ತೀನಿ, ಸ್ವಾಮಿ ಏನ್ ಬೇಕಾದ್ ಮಾಡ್ಕೊಳ್ಳಿ ಅಂತೇಳಿ ತಂದು ದಂಡಿಗೆ ಇಟ್ಬಿಟ್ಟಾನ. ಪ್ರಾಣ ಗೇಲೆ ತರಿ ನಿಮಿತ್ಯ ಮಾಧೇವರಿ ಖಬರಿಲ್ಲ ಸಮುದ್ರನಾಥ. ಇಲ್ಲಿ ನೀರಾಗ ಬಿದ್ದಾಗ ಅವನು ಪ್ರಾಣ ಹೋಯ್ತಂತಂದ್ರ ಅವನು ಮರಣದ ಜವಾಬ್ದಾರಿ ನನ್ನಲ್ಲಿ ಬರ್ತದೆ ಅಂತೇಳಿ ಅಂಜಿ ಚಿದಂಬರ ನಾಮಸ್ಮರಣೆ ಮಾಡ್ಲಿಗತಾನಂತೇಳಿ ಅವನ ಕೈಯಾಗ ಹಿಡ್ಕೊಂಡು ಬಂದು ಸಮುದ್ರ ದಂಡಿ ಕೂಡಿಸಿಗತಾನ. ಹಾತಾವರಿ ಘೇವನಿ ಆಲ ಸಮುದ್ರ ತಟಿ ಬಸವಿಲಾಹೋ ತ್ಯಾಸಿ ತೇ ಜಾಣ ತ್ಯಾಚೆ ಪಾಯ ಧರುಣಿ ನಮೂನಿಯ ತ್ಯಾನೆ ಎಲ್ಲ ಅಪುಲ್ಯಾಸ್ಥಾನಿ ತತ್ಕಾಳಚಿ. ಚಿದಂಬರ ನಾಮಸ್ಮರಣೆ ಮಾಡ್ಲಿಗತಾನ ಇವ ಚಿದಂಬರ ಭಕ್ತಿದ ಅಂತೇಳಿ ಆ ಸಮುದ್ರ ನಾಥ ಅವನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಅಲ್ಲಿಂದ ಗುಪ್ತ ಆಗ್ಲಿಗತಾನ. ದಾಸ್ ಮಣೆ ಶುದ್ಧಿ ಆಲಯಿ ಪವಾರಾಸಿ ಆಶ್ಚರ್ಯ ಪಾವುಲಾ ತೇತೆ ಪಾತ ಜಾಣ. ಪವಾರ್ ಒಮ್ಮೆಲ್ಗೆ ಹೆಸರಾಗಿದ, ಆಶ್ಚರ್ಯ ಆಗ್ಬಿಟ್ಟದ. ನನಗ್ ನೀರಾಗ ಒದ್ದಿದ್ರು, ನಾನ್ ಸತ್ತಿಲ್ಲ, ಎಷ್ಟು ಆರಾಮಿದ್ದೀನಿ, ದಂಡಿಗೆ ಬಂದು ಕೂತೀನಿ, ಇದೆಲ್ಲ ಹೆಂಗಾಯ್ತಂಬಂತಹದ್ದು. ಆ ದೇಹ ಭಾವ ಹೋಗಿ ಏನ ಸಮಾಧಿ ವಸ್ತ್ರವಾಗಿದ್ದವ ಶುದ್ಧಿ ಒಳಗ್ ಬಂದು ನೋಡ್ಲಿಕತ್ತಾನ, ಆಶ್ಚರ್ಯ ಆಗಿದ. ನನ್ನ ಪ್ರಾಣ ಉಳಿಸಿದವ್ರು ಯಾರಂತ ವಿಚಾರ ಮಾಡ್ಲಿಕತ್ತಾನ, ನೆನಪಾಗ್ಲಿಕತ್ತದ. ಚಿದಂಬರ ನಾಮದಿದು ಶಕ್ತಿ ಮತ್ತು ಸಾಮರ್ಥ್ಯ ಅಂತೇಳಿ ನಾಮಸ್ಮರಣೆ ಮಾಡ್ಕೋತ ಆನಂದದಿಂದ ಮತ್ತವ ಡಿಕ್ಮನ್ ಹತ್ರ ಹೋಗ್ಲಿಕತ್ತಾನ. ಆಶ್ಚರ್ಯ ಕರಿತ ಪವಾರ ನಿಗಾಲ ನಾಮ ಧರಿಲ ಹೃದಯ ಚಿದಂಬರ ನಿರ್ಭಯ ಹೋಜಾಲ ನಾಮ ಸಾಮರ್ಥ್ಯಾನೆ ಅನುಭವ ಆಲೇತ್ಯಾಸ್ ಮನುನಿ.
ಯಾವಾಗ ಪ್ರತ್ಯಕ್ಷ ಅವನಿಗೆ ನಾಮದ ಅನುಭವ ಬಂದ್ಬಿಟ್ಟದ, ಮನಸ್ಸಿನಾಗ ಇದ್ದಂತಹ ಎಲ್ಲ ಭಯ ಹೋಗ್ಬಿಟ್ಟದ, ಎಲ್ಲ ವಿಚಾರಗಳು ಹೋಗ್ಬಿಟ್ಟವ. ನಿರ್ಭಯದಿಂದ ಚಿದಂಬರ ನಾಮಸ್ಮರಣೆ ಮಾಡಿಗತಾನ, ಚಿದಂಬರ ನಾಮವನ್ನ ಹೃದಯದೊಳಗೆ ಇಟ್ಕೊಂಡ್ಬಿಟ್ಟಾನ. ನಾಮಧರಿಲ ಹೃದಯ ಚಿದಂಬರ, ನಿರ್ಭಯ ಹೋಜಾಲ ನಾಮ ಸಾಮರ್ಥ್ಯಾನೆ. ನಾಮ ಸಾಮರ್ಥ್ಯವನ್ನ ಅನುಭವ ಮಾಡಿಕೊಂಡು ಪ್ರತ್ಯಕ್ಷ ಅನುಭವ ಆಗ್ಬಿಟ್ಟದಿ, ನಿರ್ಭಯ ಆಗ್ಬಿಟ್ಟಾನ. ಯಾವ ಸಮುದ್ರನೇ ನಂಗೆ ಏನ್ ಮಾಡಲ್ಲ, ಇವ ಡಿಕ್ಮನ್ ಆಗ್ಲಿ, ಇವ ಯಾರು ನಮ್ಗೆ ಬ್ರಿಟಿಷ್ ಅಧಿಕಾರಿ, ಯಾರು ನಮ್ಗೇನು ಮಾಡ್ಲಿಕ್ಕಾಗಿಂತ ಇಲ್ಲ ಅಂತೇಳಿ ಮನಸ್ಸಿನಾಗ ಸ್ವಾಮಿ ನಾಮಸ್ಮರಣೆ ಮಾಡ್ತಾ ಡಿಕ್ಮನ್ ಹತ್ರ ಬಂದಾನ. ಮನಾಮದೇ ಧರಿಲಾ ಸ್ವಾಮಿ ನಾಮಸ್ಮರಣ ಆಲಾ ಫಿರಂಗಿ ಪಾಸಿ ತತ್ಕಾಳಕಿ ದಾಸ್ ಮಣೆ ಪಹಾತ ಫಿರಂಗಿ ತ್ಯಾಸ ಖವಳಿಲಾ ಹೋ ಡೋಕಿ ಸ ಬಹುತ ಚಡಲಾ. ಯಾವಾಗ ಪವಾರನ್ ಮತ್ತೆ ನೋಡ್ಬಿಡ್ತಾನ, ಇವನಿಗೆ ಡಿಕ್ಮನಿಗೆ ಕೋಪ ಅಂಬಂತಹ ನೆತ್ತಿಗೆ ಏರ್ಬಿಡ್ತದ. ಬಹಳ ಸಿಟ್ಟಿಗೆ ಬಂದಾನ, ನೀವು ಎಲ್ಲ ಏನಪ್ಪಾ ಅಂದ್ರೆ ಒಂದೇ ಇದ್ದೀರಿ, ಅವನಿಗೆ ನಿನ್ನ ನೀರಾಗ ಹಾಕಿ ಬಾ ಅಂತ ಹೇಳಿದ್ರೆ ಹಾಗೆ ಬಂದಿ ನನ್ ಸುಳ್ಳು ಹೇಳ್ಬಿಟ್ಟಾನ, ನಿನ್ನ ಬಿಟ್ಬಿಟ್ಟಾನ ಅಂತ ಹೇಳಿ ಮತ್ತವ ನೀವೆಲ್ಲ ಹಿಂಗ್ ಮಾಡ್ತೀರಿ ಅಂತೇಳಿ ಇಬ್ಬರನೂ ಕರೀಲಿಲ್ಲ ತಾನೆ. ಆ ಜಹಾಜ್ ಮನುಷ್ಯ ಜಹಾಜ್ ವಾಲ ಮತ್ತ ಪವಾರ್ ಇಬ್ಬರನು ಅಲ್ಲಿ ನಿಂದಿರ್ತಾನ. ಜಹಾಜ್ ವಾಲ ಮಜಸಿ ಖೋಟೆ ಬೋಲಿಲ್ಲ ಜಾಣ ಮನೋ ನಿಹಾತ್ಯಾಸ ಬೋಲವಿಲೆ ಜಹಾಜ್ ವಾಲ ಕಾಪತಾಲ ಫಿರಂಗಿ ಪಾಸಿ ಖವಳೋ ನೀ ಬಹುತ ದೋಘಾವರಿ. ಆ ಜಹಾಜ್ ವಾಲ ಅಂತ ಕರೆಸ್ತಾನೆ, ಸುಳ್ಳು ಹೇಳಿದ್ರಿ, ಇವ್ ನೀರಾಗ ಹಾಕಂದ್ರೆ ಹಂಗ ಬಿಟ್ಟಿದಿ, ನೀವು ನೀವು ಒಂದಾಗಿರಿ ಅಂತೇಳಿ ಇಬ್ಬರು ನಿಮ್ಮ ನೀರಾಗ ಹಾಕ್ತೀನಿ ಅಂತೇಳಿ ಇಬ್ಬರಿಗೂ ಕೈಕಾಲು ಕಟ್ಟಿಕೊಂಡು ದೊಡ್ಡ ಹಡಗ ತಗೊಂಡು ಸಮುದ್ರಕ್ಕೆ ಹೊಂಟಾನ. ದೋಗಾಸಿ ದರಿಲ ಬಾಂಧುನಿ ಹೋ ಜಾಣ ಮಾರಾ ವೇಮಣ ತೋ ಮನಾಮಾಜಿ ದಾಸ್ ಮಣೆ ಮೋಟೆ ಜಹಾಜ ಘೇತಲಾ ಏಕ ಬಾಂಧುನಿ ಆದೇಕ ದೋಗಾಸಿ ತೋ. ಇಬ್ಬರಿಗೂ ಹಗ್ಗ ಕಟ್ಬಿಟ್ಟಾನ, ದೊಡ್ಡ ಹಡಗ ತಗೊಂಡು 30 ಮೈಲ್ ದೂರ ಹೋಗ್ಬಿಟ್ಟಾನ. ಕಾಹಿ ಸೈನ್ಯ ಜಾಣ ಬಸವಿಲ ತ್ಯಾತ ಎಷ್ಟೋ ಮಂದಿ ಸೈನಿಕರನ್ನು ಇಟ್ಕೊಂಡಾನ. ನೀಲ ಸಮುದ್ರಾತ ತೀಸ ಕೋಸ ಪುಡೆ ಆಣಿಕ ನ್ಯಾವೇ ತೀಸ ಕೋಸ ಮನುನಿ ನೇವೋನಿ ಇಟಾಕಾವೆ ಮಣತೋ ದೋಘಾಸಿ. 30 ಮೈಲ್ಕಿಂತ ಇನ್ನೂ ದೂರ ಹೋಗಿ ಇವರಿಬ್ರಿಗೂ ನೀರಾಗ ಬಗದ್ ಬರೋಣ ಅಂತ ಹೇಳಿ ನಿರ್ಣಯ ತಗೊಂಡಾನ. ಎಲ್ಲಿ ಅವಾಗ 30 ಮೈಲ್ ಒಳಗ ಸಮುದ್ರ ಹೋಗ್ಯಾರ, ಮತ್ತ ಈ ಪವಾರ್ ಏನಂತಂದ್ರೆ ಚಿದಂಬರ ನಾಮ ಗರ್ಜನ್ ಮಾಡ್ಲಿಕ್ ಪ್ರಾರಂಭ ಮಾಡ್ಯಾನ. ಈ ಪವಾರ್ ಚಿದಂಬರ ನಾಮಸ್ಮರಣೆ ಮಾಡೋದು ನೋಡಿ ಆ ಜಹಾಜ್ ವಾಲಾನು ನಾಮಸ್ಮರಣೆ ಮಾಡಿದ ತಾನೆ. ಯಾಕಂದ್ರೆ ಜಹಾಜ್ ವಾಲಾಗೂ ಇದು ಅನುಭವನೇ, ಯಾಕಂದ್ರೆ ಪವಾರಿಗೆ ಅನುಭವ ಆಗಿದ, ಜಹಾಜ್ ವಾಲಾಗೂ ಇದು ಚಿದಂಬರ ನಾಮದೊಂದು ಅನುಭವನೇ ಇದು. ಯಾಕಂದ್ರೆ ಅವನ್ನ ನೀರಾಗ ಒಗದಾನ ಪವಾರ್ನ ಕೈ, ತನ್ನ ಸ್ವಂತ ಕೈಯಿಂದ ನೀರಾಗ ಒಗದಾನ ಅಂದ್ರೂ ಅವ ಬದುಕಿ ಬಂದಾನಂದ್ರೆ ಇದು ಚಿದಂಬರ ನಾಮದ ಶಕ್ತಿ ಎಂಬಂತಹದ್ದು ಆ ಜಹಾಜ್ ವಾಲಾಗೂ ಅನುಭವ ಆಗಿದ. ಇನ್ನೇನು 30 ಮೈಲ್ ದಾಟಿ ಹೋಗ್ಯಾರ ಆ ಜಹಾಜ್ ವಾಲ ಮತ್ತು ಪವಾರ್ ಇಬ್ರು ಚಿದಂಬರ ನಾಮ ಗರ್ಜನೆ ಮಾಡಿರುತ್ತಾರ. ಪವಾರ ಉರುಡುಲಾಗ್ಲ ಚಿದಂಬರ ನಾಮ ಜಹಾಜ್ ವಾಲ ಮಿಳುನಿ ಜಾಣಬಾಪ. ಯಾವಾಗ ಇವರು ನಾಮಸ್ಮರಣೆ ಪ್ರಾರಂಭ ಮಾಡಿದ್ರು ದೊಡ್ಡ ಬಿರುಗಾಳಿ ಎಂಬಂತಹದ್ದು ಸಮುದ್ರವಾಗಿ ಪ್ರಾರಂಭ ಆಗಿದೆ. ವಾರ ಸುಟಲ ಅಪಾರ ಜಾಣ ಬಾಪ ವಾರ ಸುಟಲ ಬಹುತ ಜಹಾಜ ಪಾರ ಹಲತ ಘಾಬರ ಜಾಲ ಬಹುತ ಫಿರಂಗೀತೋ. ಇನ್ನೇನು ಹರಡದ ಕೆಳದ ಮೇಲೆ ಆಗಿಬಿಡ್ತದ ದೊಡ್ಡ ದೊಡ್ಡ ಸಮುದ್ರದ ಅಲೆಗಳು ಹೆಂಗಿರ್ತದ, ಸಮುದ್ರ ಭಯಂಕರ ಇರ್ತದ. ಆ ಭಯಂಕರ ಸಮುದ್ರದೊಳಗ ಜೋರಾಗಿ ಬಿರುಗಾಳಿ ಬಿಟ್ಟದ, ಸಮುದ್ರದ ಅಲೆಗಳು ಮೇಲೆ ಕೆಳಗಾಗ್ತಾವ, ಇನ್ನೇನು ಹಡಗ ಮುಳುಗ್ತದೇನೋ ಪಲ್ಟಿ ಹೊಡಿತದೆ ನಮ್ಮಂತ ಪರಿಸ್ಥಿತಿ ಬಂದದ. ಇವರಿಬ್ರು ಚಿದಂಬರ ನಾಮಸ್ಮರಣೆ ಮಾಡ್ಲಿಕ್ಕೆ ನಿರ್ಭಯದಿಂದ. ಇನ್ನೇನು ಅವನಿಗೆ ದಿಗ್ಮನಿಗೆ ಅನಿಸ್ತದ, ಇನ್ನೇನಪ್ಪ ನಂದೂ ಪ್ರಾಣ ಹೋಗ್ತದೆ, ನನಗೂ ಗತಿ ಇಲ್ಲ ಅಂತೇಳಿ ಅವನು ಚಿದಂಬರ ನಾಮಸ್ಮರಣೆ ಪ್ರಾರಂಭ ಮಾಡ್ಯಾನ. ಮಹಾರಾಜ್ ಘಾಬರ ಜಾಲ ಬಹುತ ಫಿರಂಗೀತೋ ಬುಡಣೆ ಸರಿಖೆ ಹಲತೋ ಬಹುತ ಜಹಾಜ ಇನ್ನೇನು ಮುಳುಗಂಗ ಅಳ್ಳಾಡ್ಲಿಕ್ಕದ ಹಡಗ ಮಣತ ಘಾಬರ್ಲಾ ಘಾಬರ ಹೋನಿ ಆಲಾ ಪವಾರ ಜವಳಿ. ಪವಾರ್ ಮತ್ತು ಈ ಜಹಾಜ್ ವಾಲ ಹತ್ರ ಬಂದಾನವ ಡಿಕ್ಮನ್. ಅವರಿಬ್ಬರದ್ದು ಹಗ್ಗ ಬಿಚ್ಚಬಿಟ್ಟಾನ, ಇನ್ನೇನು ಎಲ್ಲಾರೂ ಸಾಯ್ತೀವಿ ಅಂತೇಳಿ ಹಗ್ಗ ಬಿಚ್ಚಬಿಟ್ಟಾನ. ಮಣತ ಘಾಬರ್ಲಾ ಘಾಬರ ಹೋನಿ ಆಲಾ ಪವಾರ ಜವಳಿ ಸೋಡಿಲೋ ಹೋ ದೋರಿ ದೋಗಾಂಚೆ ಹೋ. ಪವಾರಾಸಿ ದೇಹ ಭಾನ ನಯೇ ಜಾಣ. ಇದೆಂತಹ ಬಿರುಗಾಳಿ ಬರ್ಲಿ, ಹಡಗದೊಳಗೆ ಏನೇ ಆಗ್ಲಿ, ಪವಾರ್ ಯಾವಾಗ ಚಿದಂಬರ ನಾಮದ ಸಮಾಧಿ ಒಳಗೆ ಹೋಗ್ಬಿಟ್ಟ ಅವನಿಗೇನು ಇತ್ಲಾಗ ಲಕ್ಷಣ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಾಗ್ಬಿಟ್ಟದ ಎಲ್ಲಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಚಿದಂಬರ ಇದ್ದಾನ, ಅವನು ಅಂಜಿಕೆ ಮತ್ತು ದರ್ಪದೊಳಗೆ ಎಲ್ಲಾ ಜಗತ್ ನಡೀಲಿಗತ್ತ ಅಂತೇಳಿ ಎಲ್ಲಾ ಮಾಡ್ತಾ ಚಿದಂಬರ ನಾಮದ ಆನಂದದೊಳಗೆ ಮುಳುಗಿಬಿಟ್ಟಾನ. ಡೋಳೆ ಜಾಪುನಿ ಮಣತ ಚಿದಂಬರ ಇಬ್ರು ಏನಪ್ಪಾ ಅಂದ್ರೆ ಕಣ್ಮುಚ್ಚಿ ಚಿದಂಬರ ನಾಮಸ್ಮರಣೆ ಮಾಡಿರ್ತಾರ. ಇದನ್ನ ನೋಡಿ
ಫಿರಂಗಿ ನೋವ ಚಿದಂಬರ ನಾಮ ಗರ್ಜನ ಪ್ರಾರಂಭ ಮಾಡ್ಯಾನ ಫಿರಂಗಿ ಪಾವನಿ ದೋಗಾಂಚೆ ನಾಮ ಘೋಷ ಓರ್ಡು ಲಾಗ್ಲಾ ಹಸೆ ಚಿದಂಬರ ಆ ಡಿಕ್ಮನ್ನು ಜೋರ್ ಜೋರಾಗಿ ಚಿದಂಬರ ಚಿದಂಬರ ಅಂತ ನಾಮ ಗರ್ಜನ ಮಾಡಿಗತಾನ್ ದಾಸ್ಪಣೆ ನಾಮ ಗರ್ಜನ ಪಾಹುನಿ ಐಸೆ ವಾರ ಬಂದ ದಾಲೆ ತತ್ಕಾಳಾಸಿ ಯಾವಾಗ ಡಿಕ್ಮನ್ನು ನಾಮಸ್ಮರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಲ್ಲಿದ್ದವರೆಲ್ಲಾರು ಚಿದಂಬರ ನಾಮ ಗರ್ಜನೆ ಮಾಡಿಗತ್ರು ಆ ಏನಂದ್ರೆ ಬಿರುಗಾಳಿ ಶಾಂತ ಆಗ್ಬಿಟ್ಟದ ಗಾಳಿ ಏನಂತಂದ್ರೆ ಆ ಸಮುದ್ರ ದಂಡಿ ಕಡೆ ಬೀಸಿಗತ್ತದ ವಾರ ಸುಟಲ ವಿರುದ್ಧ ದಿಶಾಮದೆ ಜಾಣ ಜಹಜ ಯೋನಿ ತಟಿ ಪೋಂಚಲ ಆ ಹಡಗ ಏನಂತಂದ್ರೆ ಸುರಕ್ಷಿತವಾಗಿ ಸಮುದ್ರ ದಂಡಿಗೆ ಬಂದದ ಇವನಿಗೆ ವಿಚಿತ್ರವಾದಂತಹ ಅನುಭವ ಆಗಿದೆ ತಿಕ್ಮನಿಗೆ ಫಿರಂಗಿ ಹೋಯ್ಸಯ ಸಹಿತ ಆಲೆ ಮುಂಬೈತ ಹೃದಯ ಧರಿಲ ಬಹುತ ಪವಾರಾಸಿ ಆ ಡಿಕ್ಮನ್ ಏನ್ ಮಾಡ್ಯಾನ ಈ ಪವಾರನ ಭಕ್ತಿಯಿಂದ ನಾ ಉಳ್ಕೊಂಡಿನಂತೇಳಿ ಆ ಪವಾರನ್ನ ಆಲಿಂಗ ಅನ್ಕೊಳ್ಳಿಗತ್ತಾನ ಅವಾಗ ಪವಾರ್ ಹೇಳಿಗತ್ತಾನ ಪವಾರ ಮಣತೋ ಫಿರಂಗಿಸಿ ಜಾಣ ನಕೋ ಹೋಚಾಕರಿ ತುಮ್ಚೆ ಜಾಣ ಪವಾರ್ ಹೇಳಿಗತ್ತಾನ ಡಿಕ್ಮನ್ಗ ನಿಂದ ನೌಕರಿ ಬೇಡ ನಿಂದು ದುಡ್ಡು ಬೇಡ ನಿನ್ನ ಸಾಬ್ರಿ ಬೇಡ ಈಗ ನನಗೆ ಚಿದಂಬರ ನಾಮದ ಮೇಲೆ ಸಂಪೂರ್ಣ ವಿಶ್ವಾಸ ಆಗ್ಯದ ಸಂಪೂರ್ಣ ಅನುಭವ ಆಗ್ಯದ ನನಗೆ ಚಿದಂಬರ ನೇಗತಿ ಅಂತ ಹೇಳಿಗತ್ತಾನ ವಿಶ್ವಾಸ ಧರಿಲೋ ತುಮ್ಚೆ ಬಾ ಪೂರ್ಣ ಪ್ರಾಣಾಸ ಮುಖಲೋ ಮನೋನಿಯ ವಿಶ್ವಾಸ ಧರಿಲೋ ಸ್ವಾಮಿ ವರಜೆ ವಾ ಪ್ರಾಣ ವಾಸಲೆ ಜಾಣ ಮಾಜಿ ಪವಾರ್ ಏನ್ ಹೇಳಿಗತ್ತಾನ ನೋಡ್ರಿ ಡಿಕ್ಮನ್ಗೆ ನಿನ್ನ ವಿಶ್ವಾಸ ಮಾಡಿದ್ರೆ ನನ್ನ ಪ್ರಾಣ ಕಳ್ಕೊಂಡಂತಹ ಪರಿಸ್ಥಿತಿ ನೀ ತಂದು ಕೊಟ್ಟಿದಿ ಆದ್ರೆ ಚಿದಂಬರನ ವಿಶ್ವಾಸ ಮಾಡಿ ಚಿದಂಬರ ನಾಮಸ್ಮರಣೆ ಮಾಡಿದ್ರೆ ನನ್ನ ಪ್ರಾಣಗಳನ್ನ ರಕ್ಷಣೆ ಮಾಡಿದ ಸ್ವಾಮಿ ನನ್ ಎಲ್ಲಾ ಹಿಂದಿಂದ ಯಾವುದು ನೋಡ್ಲಿಲ್ಲ ನನ್ನ ನಾಮಸ್ಮರಣೆಗೆ ಅವ ಏನಂತ ನನ್ನ ರಕ್ಷಣೆ ಮಾಡ್ಯಾನಂತ ಹೇಳಿ ಆ ಡಿಕ್ಮನ್ಗೆ ಹೇಳಿಗತ್ತಾನ ಇಲ್ಲೊಂದು ದಾಸರದ್ದು ಪದ ನೆನಪು ಬರ್ತದ ದಾಸರ ಒಂದು ಪದ ಹೇಳ್ತಾರೆ ಏನಂದ್ರೆ ಹರಿಯ ನಂಬಿದವ ಹರಿದಾಸ ಅವಗೆ ವೈಕುಂಠವಾಸ ಶಿವನ ನಂಬಿದವ ಶಿವದಾಸ ಅವಗೆ ಕೈಲಾಸವಾಸ ನರನ ನಂಬಿದವ ನರದಾಸ ಅವಗೆ ನರಕವಾಸ ದಾಸನಾಗದಿಯೆ ಎಲ್ಲಿ ಪೋದರೂ ಅಭಾಸ ಮನುಷ್ಯರನ್ನ ನಾವು ನಂಬಿದಂದ್ರೆ ಒಂದಿಲ್ಲ ಒಂದಿವಸ ಮನುಷ್ಯರ್ ನಮ್ ಕಪ್ಪಿಗೆ ಹಾಕಿ ಹಾಕ್ತಾರ ಭಗವಂತ ಯಾವ ರೀತಿ ನಮ್ಮನ್ನ ಪ್ರೀತಿ ಮಾಡ್ತಾನೋ ಸದ್ಗುರುನಾಥರು ಯಾವ ರೀತಿ ನಮ್ಮನ್ನ ಪ್ರೀತಿ ಕೊಟ್ಟು ನಮ್ನ ಯಾವಾಗ್ಲೂ ನಮಗ ಉದ್ಧಾರ ಮಾಡ್ಬೇಕು ನಮ್ಗೇನಂತಂದ್ರ ಸುಖದಿಂದ ಇರಬೇಕು ನಾವು ಆನಂದ ಪಡ್ಬೇಕಂತೇಳಿ ಯಾವ ರೀತಿ ಭಗವಂತ ಸದ್ಗುರುನಾಥ ಚಿದಂಬರ ಭಕ್ತರು ನೋಡ್ತಾನೋ ಹಂಗ ಯಾವ ಮನುಷ್ಯರು ನೋಡ್ಲಿಕ್ ಸಾಧ್ಯ ಅಂತ ನಿಕಟ ನಿಮ್ ಸಂಬಂಧ ಇರ್ಲಿ ಹೆಂಡತಿ ಇರ್ಲಿ ಮಕ್ಳಿರ್ಲಿ ತಾತ ಇರ್ಲಿ ಅಪ್ಪ ಇರ್ಲಿ ಯಾರೇ ಇರ್ಲಿ ಅದಕ್ಕ ರಾಜಾರಾಮ ಹೇಳ್ಯಾರ ಮೌಲಿಕೆ ನಿಜ ಮೌಲಿ ಅಂತ ಹೇಳ್ಯಾರ ಚಿದಂಬರ ಋಣಾನುಬಂಧದಿಂದ ಜನ್ಮ ಕೊಟ್ಟಂತ ತಾಯಿ ಇರ್ಬೋದು ಆಗ ತಾಯಿಗಿಂತ ದೊಡ್ಡ ತಾಯಿ ಯಾರಪ್ಪ ಅಂದ್ರೆ ಚಿದಂಬರ ಇದ್ದಾನ ಅದಕ್ಕ ಮೌಲಿ ಅಂತ ಹೇಳ್ತಾರ ಸಂತರಿಗೆ ಮೌಲಿ ಅಂತಾರ ಹಂಗಾಗಿಲ್ಲ ಯಾವ ಪವಾರ ಹೇಳಿಗತ್ತಾನ ನಿನ್ನ ವಿಶ್ವಾಸ ಮಾಡಿದೆ ನನಗೆ ಪ್ರಾಣ ಅಂಬಂತಹ ಕಳ್ಕೊಂಬಂತಹ ಪರಿಸ್ಥಿತಿ ಬಂತು ಆ ಭಗವನ್ ನಾಮಸ್ಮರಣೆಗೆ ಶರಣಾದಾಗ ನೋಡ್ರಿ ನನ್ನ ಪ್ರಾಣ ರಕ್ಷಣೆ ಮಾಡಿದ ಸ್ವಾಮಿ ಕೇವಲ ಚಿದಂಬರ ನಾಮ ಅಂದೆ ಅಷ್ಟೇ ಅದಕ್ಕೆ ಮಹಾರಾಜನ ಅಭಂಗದ ಏಕವಾರ ಘೇತಾ ನಾಮ ಚಿದಂಬರ ಅನಂತ ಪಾರ ಮಹಿಮಾತೆ ಮುಕ್ತಿ ಘಂಟಾವಾದೆ ಉದ್ಧರತೋ ಪ್ರಾಣಿ ದೇವಾಕೇಲೆ ಋಣಿ ನಾಮ ಘೇತಾ ದಾಸಮಣೆ ಮಣತೋ ಫಿರಂಗಿ ಹೋ ಜಾಣ ಜಾವು ಯಾಪಣ ಸ್ವಾಮಿ ಪಾಸಿ ಆ ಡಿಕ್ಮನ್ ಅಲ್ಲಿಗತ್ತಾನ ಹಿಂಗಿದ್ದಾನ ನಿಮ್ ಸ್ವಾಮಿ ನಡ್ರಿ ಎಲ್ಲಾರು ಮುರುಗೋಡಕ್ ಹೋಗೋಣ ಸ್ವಾಮಿನ್ ಭೆಟ್ಟಿ ಆಗೋಣ ಅಂತ ಎಲ್ಲಾರು ಅಲ್ಲಿಂದ ಮುಂಬೈಯಿಂದ ಮುರುಗೋಡಕ್ಕ ಪ್ರವಾಸ ಮಂಥಾದು ಪ್ರಾರಂಭ ಮಾಡ್ಯಾರ ಪವಾರ ಮಣತೋ ಜೋಕೋಣಿ ಮನುಷ್ಯ ನಾಮ ಘೇತ ಆಯುಷ್ಯ ಖರ್ಚ ಕರಿತೋ ಪ್ರಾಣಾಚೆ ಸ್ವಾಧೀನ ಕೇಲೆ ಚಿದಂಬರಾಸಿ ವಾಚಿಲೋ ಹೋ ಸ್ವಾಮಿ ನಾಮಾನೆ ಹೋ ಜಾಣ ಪವಾರ ಹೇಳಿಗತ್ತಾನ ಡಿಕ್ಮನ್ಗ ಯಾರು ತಮ್ಮ ಆಯುಷ್ಯ ಎಲ್ಲ ಚಿದಂಬರ ನಾಮಸ್ಮರಣದ ಖರ್ಚು ಮಾಡ್ತಾರೋ ಅವ್ರದ್ದು ಸಂಪೂರ್ಣ ಜವಾಬ್ದಾರಿ ಮಹಾಸ್ವಾಮಿ ತಗೋತಾನ ಮತ್ತ ಅವ್ರನ್ನ ರಕ್ಷಣೆ ಮಾಡ್ತಾನ ಚಿದಂಬರ ನಾಮ ಅವ್ರನ್ನ ರಕ್ಷಣೆ ಮಾಡ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಾನೇನಂದ್ರ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಸಂಪೂರ್ಣವಾಗಿ ಭಗವಂತ ಯಾರು ಶರಣ ಹೋಗ್ತಾರೋ ಸರ್ವಸ್ವವನ್ನ ತ್ಯಾಗ ಮಾಡಿ ಹೋಗ್ತಾರ ಅವಾಗ ಭಗವಂತ ಕೈ ಹಿಡಿತಾನ ನಾವು ಅರ್ಧ ಮರ್ಧ ಮಾಡಿ ನಾವು ಬರಂಗಿಲ್ಲ ನೋಡ್ರಿ ದ್ರೌಪದಿ ವಸ್ತ್ರಾಪರಣ ಆಗ್ತಿತ್ತು ಕೌರವರ ಸಭಾದೊಳಗ
ಆಕಿ ಒಂದ್ ಕೈ ಆಗಿನಂತಂದ್ರೆ ಸಿರಿ ಘಟ್ಟೆ ಹಿಡ್ಕೊಂಡಿದ್ಲು, ಕೃಷ್ಣ ಕೃಷ್ಣ ಅಂತಿದ್ಲು, ಕೃಷ್ಣ ಬರ್ಲಿಲ್ಲ. ಯಾವಾಗ ಎರಡೂ ಕೈ ಎತ್ತಿ ಬಿಡ್ತಾ ಭಗವಂತ ಅಲ್ಲೇ ಪ್ರಕಟ ಆಗಿ ರಕ್ಷಣೆ ಮಾಡ್ತಾನೆ. ಹಂಗೇನಪ್ಪ ಅಂದ್ರೆ ಸಮರ್ಪಣೆ ಮಾಡ್ಬೇಕಂಬಂತಹದ್ದು ಇಲ್ಲಿ ಮಾತು ಹೇಳಿಗತ್ತಾರೆ. ಚಾಕರಿ ವಿಷಯನೇ ನ ಸುಟೇ ಹೋ ಚಿಂತಾ ನಾಮಾನೇ ಸಂಚಿತ ದೂರ ಹೋತೆ. ಈ ವಿಷಯಾಸಕ್ತರಾಗಿ ಚಾಕರಿ ಮಾಡ್ತೀವಿ, ಹಗಲು ರಾತ್ರಿ ನೌಕರಿ ಮಾಡಿ ಗಳಿಸಿ ಹೆಂಡ್ರು ಮಕ್ಕಳಂತ ಮಾಡ್ತೀವಿ, ಅಲ್ಲಿ ಚಿಂತೆಗೆ ಕೊನಿನೇ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವುದು ಮುಗಿಯಂಗಿಲ್ಲ, ಸಂಸಾರ ಮುಗಿಯಂಗಿಲ್ಲ. ಇವತ್ತು ಒಂದ್ ಮನಿ ತಗೊಂಡ್ವಿ, ಇನ್ನೊಂದ್ ಮನಿ ಇನ್ವೆಸ್ಟ್ಮೆಂಟ್ ಫ್ಲಾಟು, ಆ ಫ್ಲಾಟು, ಮ್ಯೂಚುವಲ್ ಫಂಡು, ಗೋಲ್ಡ್ ಇವೆಲ್ಲ ಮಾಡ್ಕೋತ್ ಮಾಡ್ಕೋತ್ ಒಂದ್ ದಿವಸ ದೇಹ ಬಿಟ್ಟು ಹೋಗೋದದ. ಆದ್ರೆ ನಾಮದಿಂದ ಇದು ಸಂಚಿತ ಎಲ್ಲ ದೂರ ಆಗ್ತದ. ಒಂದ್ ಸರಿ ಚಿದಂಬರ ನಾಮ ಅಂತಂದ್ರೆ ಇಡೀ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗ್ತಂತ ಹೇಳ್ತಾರೆ ಮಹಾರಾಜ. ಜಾಣತ ನೇಣತ ವಾಚೆ ಉಚ್ಚಾರೀತಿ ಪಾಪ ಭಸ್ಮ ಹೋತಿ ಜನ್ಮಾಂತರೀಚಿ ಜನ್ಮಾಂತರೀಚಿ. ಚಿದಂಬರ ಮಹಿಮಾನ ಜಾಣೆ ತೋ ಬ್ರಹ್ಮ. ಹಂಗಿಲ್ಲ ಏನಂತಂದ್ರ ಆ ಪವಾರ್ ಡಿಕ್ಮನ್ ಹೇಳಿಗತಾನ, ಮನಾನೆ ಸೋಡಾವೆ ಪಹಿಲೆ ಜಾಣ ತುಮಿ ವಿಶ್ವಾಸ ನ ಧರಾವೆ ಕೋಣಾಚಿವ. ಈ ಜಗತ್ನಾಗ ಯಾರನ್ನು ವಿಶ್ವಾಸ ಮಾಡಬೇಡ್ರಿ, ಮನಸ್ಸಿನಿಂದ ಕೇವಲ ಚಿದಂಬರ ನಾಮವನ್ನು ವಿಶ್ವಾಸ ಮಾಡ್ರಿ, ನಿಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ದೇಹಾಚೆ ಧನಾಚೆ ಮೂಲಾಚೆ ವಿಶ್ವಾಸ ನೈ ಸಾಚೆ ಖರೋಕರ. ಈ ದೇಹದ ಮ್ಯಾಲೆ ವಿಶ್ವಾಸ ಮಾಡಬೇಡ್ರಿ, ಮಕ್ಕಳ ಮ್ಯಾಲೆ ವಿಶ್ವಾಸ ಮಾಡಬೇಡ್ರಿ, ಧನದ ಮ್ಯಾಲೆ ವಿಶ್ವಾಸ ಮಾಡಬೇಡ್ರಿ, ಇದು ಸತ್ಯದ ಖರೋಕರ ಸತ್ಯ ಸತ್ಯ ಅಂತ ಹೇಳಿಗತಾನ. ವಿಷಯ ಜೂನಿ ಭಿಂತಿಲ ಸಂಜಾವೇ ಹೋ ಸಮ. ಇದೇನ್ ನಾವು ವಿಶ್ವಾಸಕ್ಕಾಗಿ ಸಂಬಂಧಿಕರನ್ನು ವಿಶ್ವಾಸ ಮಾಡ್ತೀವಲ್ಲ, ಜೂನಿ ಭಿಂತಿ ಅಂತ ಹೇಳಿಗತಾರೆ. ಜೂನಿ ಭಿಂತಿ ಅಂದ್ರೆ ಭಿಂತಿ ಅಂದ್ರೆ ಗ್ವಾಡಿ, ಹಳೆ ಗ್ವಾಡಿ ಇದ್ದಂಗಿದು. ಇವೆಲ್ಲ ಸಂಬಂಧಗಳೇನವ ಹಳೆ ಗ್ವಾಡಿ ಇದ್ದಂಗೆ, ಯಾವಾಗ ಬೀಳ್ತಾವ ಹೇಳಿಕ್ ಬರಂಗಿಲ್ಲ. ಕೇವ ಪಡೆಯಲ ಕೋಣ ನ ಸಮಜತ್ತು. ಈ ಹಳೆ ಮನೆಯಾಗ ಹಳೆ ಗ್ವಾಡಿ ಮೇಲೆ ಕೂತ್ರ ಯಾವಾಗ ಅದು ಬೀಳ್ತದ ಗೊತ್ತಿರಂಗಿಲ್ಲ. ದಾಸ್ ಮನೆ ಐಸೆ ಸಂಜೂನಿ ಹೋ ಆಮಿ ಮಣ ಸದಾ ತುಮಿ ಚಿದಂಬರ. ಹಿಂಗೇನಪ್ಪ ಅಂದ್ರ ಆ ಒಂದು ಸಾಮಾನ್ಯ ಕಾರ್ಕೂನ್ ಆ ಡಿಕ್ಮನ್ ಅಂತ ಅಧಿಕಾರಿಗೆಲ್ಲ ಹೇಳಿಗತಾನ. ಎಲ್ಲಾರು ಕಲ್ತು ಮಹಾಸ್ವಾಮಿ ಹತ್ರ ಬಂದಾರ. ಮಹಾಸ್ವಾಮಿ ಅವಾಗ ತಮ್ಮ ಲೀಲಾ ಭೂಮಿಯಾದಂತ ಕುಂದಗೋಳದಾಗಿದ್ದಾರ. ಸರ್ವ ಮಿಳುನಿ ಆದೆ ಸ್ವಾಮಿ ಜವಳ ಜಾಣ ಕುಂದಗೋಳ. ಸ್ವಾಮಿ ಜೇತೆ ಹೋತೆ ಫಿರಂಗಿ ಪವಾರ ಸೈನ್ಯ ಸಹಿತ ಜಾಣ. ಅವ ಏನ್ ಮಾಡ ಡಿಕ್ಮನ್ ಸೈನ್ಯ ತಗೊಂಡ್ಬಂದಾನ ತಂದೇನ್ ದೊಡ್ಡಿಸ್ಕಿ ಮಹಾಸ್ವಾಮಿ ಹತ್ರ ತೋರಿಸ್ಕೊಳಿಕ್ಕೆ ಸೈನ್ಯ ತಗೊಂಡ್ ಬಂದಾನ. ಪವಾರ್ ಬಂದಾನ, ಜಹಾಜ್ ವಾಲ ಬಂದಾರ. ಅಲ್ಲಿ ಮಹಾದ್ವಾರಕ್ಕೆ ಬಂದು ಕೂತ್ಬಿಟ್ಟಾನ ಡಿಕ್ಮನ್. ಸ್ವಾಮಿ ಅವನಿಗೆ ದರ್ಶನ ಲಗೇಜ್ ಕೊಡಂಗಿಲ್ಲ, ಎರಡು ದಿವಸ ಅಲ್ಲಿ ಕೂತಾನ. ಎರಡನೇ ದಿವಸ ಸಾಯಂಕಾಲ ಮಹಾಸ್ವಾಮಿ ದರ್ಶನ ಕೊಡ್ತಾರ. ಆಲಾಹೋ ಆಪಣ ಸ್ವಾಮಿ ಜವಳ ದಾಸ್ ಮಣೆ ಮಹಾದ್ವಾರಿತೋ ಬೈಸಲ ಬಾರಿ ತ್ಯಾಸಿ ಆಲಿ ದುಸರೇ ದಿವಸಿ ಸೈನ್ಯ ಫಿರಂಗಿ ಸಹಿತ ಮಹಾದ್ವಾರಿ ಆಲೆ. ಸ್ವಾಮಿ ಬಾನ್ ಆಲೆ ಕಟ್ಯಾವರಿ. ಎರಡನೇ ದಿವಸ ಅಲ್ಲಿ ಮಹಾದ್ವಾರದೊಳಗೆ ಡಿಕ್ಮನ್ ಕೂತಾನ. ಮಹಾಸ್ವಾಮಿ ಬಂದಾರ ಅಲ್ಲೇ ಕಟ್ಟಿ ಹತ್ರ ಬಂದು ಆ ಡಿಕ್ಮನ್ ಜೋಡಿ ಮಾತಾಡಿಸ್ಬೇಕಂತ ಬಂದಾರ. ಅವ ಡಿಕ್ಮನ್ ಸ್ವಾಮಿ ಪಾದದ ಮ್ಯಾಲ್ ಬಿದ್ದು ಹಳ್ಳಾಡ್ಲಿಗತಾನ. ಫಿರಂಗಿ ಹೋ ಆಲ ಚರಣಿ ಲೋಡುವಲಾಗ್ಲ ಮಣೆ ಅನ್ಯಾಯಿ ಮೀ ಕ್ಷಮಾ ಕರಿ ಮಣೋ ನೀ ಬೋಲತೆ ಆಪುಲ್ಯ ಭಾಷೇತ ಬೋಲುವಲಾಗ್ಲೆ ಸ್ವಾಮಿ ತ್ಯಾ ಭಾಷೇತ. ಅವ ಇಂಗ್ಲಿಷ್ನಾಗ ಹೇಳಿಗತಾನ, ನನ್ನ ಕ್ಷಮಾ ಮಾಡ್ರಿ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ ತಕ್ಷಣ ಮಹಾಸ್ವಾಮಿ ಆ ಇಂಗ್ಲಿಷ್ ಭಾಷಾದೊಳಗ ಅವನ್ ಜೋಡಿ ಮಾತಾಡಿಗತಾನ. ಬೋಲುವಲಾಗ್ಲೇ ಸ್ವಾಮಿ ತ್ಯಾ ಭಾಷೆತ ಪಾಹುನಿ ಐಕೋನಿ ಆಶ್ಚರ್ಯ ಕರಿತೀವ. ಡಿಕ್ಮನಿಗೆ ಆಶ್ಚರ್ಯ ಆಗಿದೆ. ಎಲ್ಲ ವೈದಿಕ ಬ್ರಾಹ್ಮಣ, ಎಲ್ಲ ಕರ್ನಾಟಕದೊಳಗ ಮುರುಗೋಡ್ದಂತ ಹಳ್ಳಿಯೂರಾಗ ಇಂಗ್ಲಿಷ್ ಯಾವಾಗ ಕಲ್ತ ಸ್ವಾಮಿ, ಯಾವಾಗ ಕಲ್ತೀರಿ ಅಂತ ಕೇಳಿದ ತಾನೆ. ಕೇವಾ ಶಿಕ್ಲೆ ಮಣೆ ಮಣತಿ ಭಾಷಾ ಸ್ವಾಮಿ. ಅವಾಗ ಸ್ವಾಮಿ ಏನ್ ಹೇಳಿದ್ರು ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ಇಲ್ಲಿ ಅಭಂಗ ಬರ್ದಾರ. ವಾಟ್ ಈಸ್ ಯುವರ್ ಡ್ಯೂಟಿ? ದಿಸ್ ಈಸ್ ನಾಟ್ ಯುವರ್ ಡ್ಯೂಟಿ. ಡು ಯು ಅಂಡರ್ಸ್ಟ್ಯಾಂಡ್ ಮಣತಾ ಧಾಲ? ಮಹಾಸ್ವಾಮಿ ಇಂಗ್ಲಿಷ್ ನಾಗ ಏನ್ ಶಬ್ದಗಳು ಹೇಳ್ಯಾರ? ನಿಮ್ಮ ಇಂಗ್ಲೆಂಡ್ ನಾಗ ಲಂಡನ್ ದೊಳಗ ರೂಲ್ ಆಫ್ ಲಾ ಇರ್ತದ, ನೀವು ಹೆಂಗ್ ಬೇಕ ಹಂಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಆದ್ರೆ ನಮ್ ಭಾರತ ದೇಶದೊಳಗ ಆ ರೂಲ್ ಆಫ್ ಲಾ ನೀವು ಫಾಲೋ ಮಾಡ್ವಲ್ರಿ. ನಿಮ್ಮ ಡ್ಯೂಟಿಯಿಂದ ನೀವು ಬೇರೆ ಏನಪ್ಪ ಅಂದ್ರೆ ಮಾಡ್ಲಿಕ್ಕತ್ತೀರಿ. ಇದು ನಿಮ್ದು ಡ್ಯೂಟಿ ಅಲ್ಲ. ಮನಸ್ಸಿಗೆ ಬಂದಂಗ ಯಾರಿಗ್ ಬೇಕು ಅವ್ರಿಗೆ ಮರಣ ಶಿಕ್ಷಾ ಕೊಡೋದು ಇದು ನಿಮ್ದು ಕರ್ತವ್ಯ ಅಲ್ಲ ಅಂತ ಹೇಳಿಗತ್ತಾರೆ. ವಾಟ್ ಈಸ್ ಯುವರ್ ಡ್ಯೂಟಿ? ದಿಸ್ ಈಸ್ ನಾಟ್ ಯುವರ್ ಡ್ಯೂಟಿ. ಡು ಯು ಅಂಡರ್ಸ್ಟ್ಯಾಂಡ್ ಮಣತಾ ಸಾಲ? ದಾಸ್ ಮನೆ ಐಸೆ ಐಕೋನಿ ಫಿರಂಗಿ ಕ್ಷಮಾ ಮಾಗೋನಿ ಗೇಲ ಅಪುಲ ಸ್ಥಳ. ಎಲ್ಲ ಕೇಳ್ತಾನ ಅವ ಡಿಕ್ಮನ್. ಸ್ವಾಮಿಗೆ ಮತ್ತೆ ನಮಸ್ಕಾರ ಮಾಡಿ ಕ್ಷಮಾ ಕೇಳ್ಕೊಂಡು ಮತ್ತೆ ಮುಂಬೈಗೆ ಹೋಗ್ಲಿಗತಾನ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರೆ, ಸಾಕ್ಷಾತ್ ಭಗವಂತ ಇದ್ರು ಆ ಡಿಕ್ಮನ್ಗೆ ಏನಪ್ಪಾ ಅಂದ್ರೆ ಈಶ್ವರ ಆಯ್ತಾನ.
ಪರಬ್ರಹ್ಮ ಪರಿಪೂರ್ಣ ಇದ್ದ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಐಸೆ ಕರಿತಿ ನಾನಾ ಕಲ್ಪನಾ ಹೋಮನಿ ನೋಡಕತಿ ಕೋಣ ಈಶ್ವರ. ಇನ್ನೂ ಎಷ್ಟೋ ಮಂದಿಗೆ ಜನ್ಮ ಜನ್ಮಾಂತರದ ಅವ್ರದ್ದು ಪುಣ್ಯ ಪಾಪದ ಏನ ಗಂಟ್ ಇರ್ತದ ಅದ್ರ ಮೇಲೆ ಚಿದಂಬರ ಯಾರಂತ ತಿಳ್ಕೊಂಬುದನು ಒಂದು ಪುಣ್ಯದ ಗಂಟ್ ಇದ್ದವ್ರಿಗೆ ಮಾತ್ರ ಚಿದಂಬರದ ಪೂರ್ಣ ಪರಿಚಯ ಆಗ್ತದ ಅಂತ ಹೇಳಿಗತ್ತಾರ. ಮಾಗಿಲೆ ಹೋ ಪುಣ್ಯ ಹಸತಾ ಭಾರಿ ಒಳಕತಿ ಖರಿ ಚಿದಂಬರ. ಯಾರ್ದು ಅನಂತ ಜನ್ಮದ ಪುಣ್ಯದ ಗಂಟ್ ಇರ್ತದೋ ಅವ್ರು ಮಾತ್ರ ಮಹಾಸ್ವಾಮಿಯನ್ನ ಗುರು ಹಿಡಿಲಿಕ್ಕೆ ಆಗ್ತದ. ಅಂಧಾರ ಮಾಜಿ ದ್ರವ್ಯ ಸತಿ ಬಹುತ ಜವಳಿ ಅಸತ ಜೈಸೆ ದಿಸತ ನಾಹಿ ತೈಸೆ ತ್ಯಾನ ಭ್ರಮ ಅಂಧಾರ ಜವಳಿ ಮನೋನಿ. ಈಗ ಒಂದು ಕತ್ತಲದೊಳಗ ಎಷ್ಟೊಂದು ಏನಪ್ಪಾ ಅಂದ್ರೆ ದ್ರವ್ಯ ಇದ್ರು ಅದನ್ನ ಕಾಣಿಸಂಗಿಲ್ಲ, ನಮ್ ಬಾಜುನೇ ಇರ್ತದ ಆದ್ರೂ ಕಾಣಿಸಂಗಿಲ್ಲ. ಹಂಗೇನಾಗ್ಬಿಟ್ಟದ ಸ್ವಾಮಿ ನಮ್ಗೆ ಅತಿ ಸರಳವಾಗಿ ಸಿಕ್ಬಿಟ್ಟಾನಲ್ಲ, ಸ್ವಾಮಿದ್ ಮಹತ್ವ ನಮಗ್ ಗೊತ್ತಿಲ್ಲ, ನಮ್ಮೆಲ್ಲಾರ ಮೇಲೆ ಭ್ರಮ ಆಗಿದೆ. ಏನ್ ಚಿದಂಬರ ಏನ್ ಮಾಡ್ತಾನ ಅವ, ಏನ್ ಚಿದಂಬರ ಅಂದ್ರೆ ಏನ್ ಸಿಗ್ತದ ನಮ್ಗ. ಹಂಗೆಲ್ಲ ಏನಂತಂದ್ರ ಚಿದಂಬರನ ಕ್ಷೇತ್ರದೊಳಗೆ ಇರ್ತಾರ, ಚಿದಂಬರ ಆಜುಬಾಜು ಇರ್ತಾರ, ಚಿದಂಬರ ಮೇಲೆ ಪರಿಪೂರ್ಣ ವಿಶ್ವಾಸ ಇರಂಗಿಲ್ಲ. ತೈಸೆ ಧ್ಯಾನ ಭ್ರಮ ಅಂಧಾರ ಜವಳಿ ಮನೋನಿ ಪುಣ್ಯ ಡೋಳೆ ನಸತಿ ಕಿಂಚಿತ ತ್ಯಾಸಿ. ಇಲ್ಲೇನ್ ಹೇಳಿಗತ್ತಾರ ಅಂದ್ರೆ ಮಹಾರಾಜರು ಅವ್ರ ಕಣ್ಣಿಂದ ಆ ಮಹಾಸ್ವಾಮಿನ ನೋಡುವಂತಹ ದರ್ಶನ ತಗೊಂಡು ಆ ಸ್ವಾಮಿ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಂತ ಪುಣ್ಯ ಅವ್ರ ಕಣ್ಣಾಗಿರಂಗಿಲ್ಲ. ದಾಸ್ ಮನೆ ಐಸೆ ಅಂಧಾರಾಚಿ ಲೋಕ ಪುಣ್ಯ ಉಜೇಡದೇಕ ನಸತಿ ಮನೋನಿ. ಬೆಳಕಿನ ಕಣ್ಣ ಇರಂಗಿಲ್ಲ ಅವರಿಗೆ, ಬೆಳಕಿಂದ ಬೆಳಕಿನಾಗ್ನೂ ಭಗವಂತ ನೋಡುವಂತಹ ಆ ಕಣ್ಣು ಇರಂಗಿಲ್ಲ. ಪವಾರ್ ಸೋಡೋನಿ ಚಾಕರಿ ಹೋ ಪೂರ್ಣ ನಾಮಸ್ಮರಣ ಪೂರ್ಣ ಧರಿದ. ಆ ದಿಕ್ಮನ್ ಬಹಳ ಹೇಳ್ತಾನೆ ಪವಾರ್ಗೆ, ನೀನು ನೌಕರಿ ಕಂಟಿನ್ಯೂ ಮಾಡು, ನಿಂಗೆ ಪ್ರಮೋಷನ್ ಕೊಡ್ತೀನಿ, ನಿನ್ಗೆ ಇನ್ನೂ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂದ್ರೆ ಸ್ವಾಮ ಪವಾರ್ ಅಂತ ನೀವು ಬೇಡ, ನಿಮ್ ನೌಕರಿ ಬೇಡ. ನಾಮಸ್ಮರಣ ಪೂರ್ಣ ಧರಿಲ ದೇಹಿ, ದೇಹದೊಳಗೆ ಸಂಪೂರ್ಣ ನಾಮಸ್ಮರಣ ಧಾರಣ ಮಾಡ್ಕೊಂಡ್ಬಿಟ್ಟಾನ. ಆದ್ರೂ ಆ ಡಿಕ್ಮನಿಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ನೀನ್ ನೌಕರಿಗೆ ಬರಬೇಡಪ್ಪ, ನಿನಗೆ ವರ್ಷಕ್ಕಿಷ್ಟು ಪೆನ್ಷನ್ ಅಂತ ನಾನ್ ಇರೋ ತನಕ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಫಿರಂಗಿ ಹೋ ತ್ಯಾಸಿ ವರ್ಷಾಸನ ಶುರು ಕೇಳೆ ಪಹಾವ ಮುಂಬೈ ಸಿ ಜಾವನಿಯ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಇವತ್ತು ಪವಾರಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪೆನ್ಷನ್ ಬರ್ಲಿಗತ್ತದ, ಹೋಗಿ ನೋಡಿ ಬರ್ರಿ. ದಾಸ್ ವಂಶ ಪರಂಪರಾ ಜಾಣ ಬಾಪ ಫಿರಂಗಿ ಹೋ ತ್ಯಾಸಿ ವರ್ಷಾಸನ ಶುರು ಕೇಳೆ. ವರ್ಷಾಸನ ಅಂದ್ರ ಇಯರ್ಲಿ ಪೆನ್ಷನ್ ಕೊಡ್ಲಿಗತ್ತಾನ. ವಂಶ ಪರಂಪರಾ ಜಾಣ ಬಾಪ ಅವನಿಗೆ ಪವಾರಿಗೆ ಅಷ್ಟೇ ಅಲ್ಲ, ಅವ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದ್ಯಾಪಿ ಹೋ ಅಸೆ ವರ್ಷಾಸನ ತ್ಯಾಸಿ ಈಗೂ ಅವನಿಗೆ ಪೆನ್ಷನ್ ಸಿಗ್ಲಿಗತ್ತದ. ಮಹಾವ ಮುಂಬೈ ಸಿ ಜಾವನಿಯ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಅವ್ರು ಈಗ ಬಂದ್ ಬರ್ದಾಗಿನ ಸಮಯದೊಳಗ ಇನ್ನೂ ಆ ಪೆನ್ಷನ್ ಸಿಕ್ತಿತ್ತು, ಇವತ್ತಿಗೂ ಸಿಗ್ಲಿಗತ್ತದ. ದಾಸ್ಮಣೆ ಐಸೆ ಅನಂತ ಹೇ ಲೀಲಾ ನಾಹಿ ಹೋ ಜನಾಲ ವಿಶ್ವಾಸತೆ. ರಾಜಾರಾಮ್ ಮಹಾರಾಜರು ಮತ್ತ ಅದೇ ಹೇಳಿದ ಮಾತೆ ಹೇಳಿಗತ್ತಾರ, ಹಿಂಗ ಅನಂತ ಲೀಲೆಗಳ ಭಗವಂತ ಮಾಡಿದ್ರು ಅವನ ಮೇಲೆ ವಿಶ್ವಾಸ ಬರಂಗಿಲ್ಲ, ಯಾಕಂದ್ರೆ ವಿಶ್ವಾಸ ಬರ್ಲಿಕ್ಕೆ ನಮ್ದು ಅನಂತ ಜನ್ಮದ ಪುಣ್ಯ ಬೇಕು. ಆದ್ರೆ ಭಗವಂತ ಭಕ್ತರ ಸಲುವಾಗಿ ಏನ್ ಬೇಕಾದ್ ಮಾಡ್ಲಿಕ್ಕೆ ತಯಾರಿದ್ದಾನೆ. ಭಕ್ತಾ ಸಾಟಿ ದೇವ ವೇಡೆ ಹೋದೇಖ ಧುಂಡಿತಿ ಹೋ ಲೋಕಾಮಾಜಿ ಭಕ್ತ ಭಕ್ತ ಪ್ರಿಯತರ ಅಸೆ ಚಿದಂಬರ. ನಾನಾ ಅವತಾರ ಭಕ್ತಾ ಸಾಟಿ ಮತ್ಸ್ಯ ಕೂರ್ಮ ರೂಪಧರಿ ದೇಹ ಶೂಕರಾಚೆ ಪ್ರಿಯತೆ ಭಕ್ತಾಂಚೆ ಅಸೆ ದೇವ. ದಾಸ್ಮಣೆ ಭಕ್ತ ಉಭಾರಾಹೆ ದೇತೆ ಉಡಿ ಗಾಲಿತೇತೆ ಚಿದಂಬರ. ಎಲ್ಲಿ ಭಕ್ತ ಇರ್ತಾರ ಅಲ್ಲಿ ಭಗವಂತ ಉಡಿ ಮಾಡ ಉಡಿ ಹಾಕೋತ ಬರ್ತಾನ, ಓಡ್ಕೋತ್ ಬರ್ತಾನ, ಕುಣ್ಕೋತ್ ಬರ್ತಾನ. ಭಕ್ತರ ಸಲುವಾಗಿ ಯಾವ್ಯಾವ ರೂಪ ಅವತಾರ ಧಾರಣ ಮಾಡ್ಯಾನ, ಮತ್ಸ್ಯ ರೂಪ ಧಾರಣ ಮಾಡ್ಕೊಂಡಾನ, ಕೂರ್ಮ ರೂಪ ಧಾರಣ ಮಾಡ್ಯಾನ, ಶೂಕರಾಚೆ ರೂಪ ವರಹಾವತಾರದೊಳಗ ಶೂಕರನಾಗಿ ಭಗವಂತ ಆ ಭಕ್ತರ ಸಲುವಾಗಿ ಎಲ್ಲಾ ನಾನಾ ರೀತಿ ಏನಪ್ಪ ಅಂದ್ರೆ ಅವತಾರ ಮಾಡ್ಯಾನ. ಭಕ್ತರದ್ದು ಹುಚ್ಚಿರ್ತದ ಭಗವಂತಗೆ, ಭಕ್ತ ಸಾಟಿ ದೇವ ವೇಡೇ ಹೋಗ್ಬೇಕು. ಅವನಿಗೇನ್ ಬೇಕಾಗಿದಪ್ಪ, ನಿಮ್ದು ಬಂಗ್ಲಾ ಬೇಡ, ಗಾಡಿ ಬೇಡ, ಯಾವ್ದು ಬೇಡ, ನಿಮ್ದೇನು ಭಕ್ತಿ ಅವನಿಗೆ ಕೊಟ್ರ ಸಾಕು, ಅವ ಹುಚ್ಚಿರಂಗೇನಪ್ಪ ಅಂದ್ರ ಭಕ್ತ ವತ್ಸಲ ಚಿದಂಬರ ಹುಡುಕೋದ್ ಬರ್ತಾನೆ, ಭಕ್ತನ್ ಯಾವಾಗ್ಲೂ ಹುಡುಕ್ತಿರ್ತಾನೆ. ದುಂಡಿತಿ ಓ ಲೋಕಾಮಾಜಿ ಭಕ್ತ ಭಕ್ತಾಸಿ ಸದಾ ಧುಂಡತ ಫಿರತೋ ನಾನಾ ರೂಪ ಧರಿತೋ ಚಿದಂಬರ ನಾಮ ಘೇತಾ ಸದಾ ಜವಳಿ ರಾಹತೋ ಮಾಘೆ ಪೂಡೆ ಅಸತೋ ಚಿದಂಬರ ಭಕ್ತ ವತ್ಸಲ ಭಗವಾನ ಚಿದಂಬರ. ಯಾರು ನಾಮಸ್ಮರಣೆ ಮಾಡ್ತಾರ, ಯಾರು ಸತತ ಭಗವಂತನ ಚಿಂತನೆ ಮಾಡ್ತಾರ, ಯಾರು ಅವನ ಅಭಂಗಗಳನ್ನ ಅಭ್ಯಾಸ ಮಾಡ್ತಾರ, ವಾಚನ ಮಾಡ್ತಾರ, ಶ್ರವಣ ಮಾಡ್ತಾರ, ಅವ್ರದ್ದು ಯೋಗಕ್ಷೇಮ ಏನಪ್ಪಾ ಅಂದ್ರೆ ಚಿದಂಬರ ಅವ ತನ್ನ ಭಾರ ತಗೋತಾನ. ಯೋಗಕ್ಷೇಮ ಭಕ್ತಾಂಚ ಕರಿತೋ ಭೇಟಿ ಸದಾ ದೇತೋ ಚಿದಂಬರ ವಿಠಾಬಾಯಿ ಮಣೆ ಭಕ್ತಾಸಿ ತಸ್ಪರ
ಸದಾ ಕಾಳಿ ರಕ್ಷಿತೋ ಭಕ್ತಾಸಿ ಭಕ್ತ ವತ್ಸಲ ಭಗವಾನ್ ಚಿದಂಬರ. ಇವತ್ತಿನ ಈ ಆಖ್ಯಾನದೊಳಗ ನಾವೇನಪ್ಪಾ ಇದು ಈ ಪವಾರ್ ಮತ್ತು ಡಿಕ್ಮನ್ ಆಖ್ಯಾನದೊಳಗ ನಾವೇನ್ ತಿಳ್ಕೋಬೇಕಾಗಿದಂದ್ರೆ ಭಗವಂತ ನಮ್ದೇನ್ ಹಿಸ್ಟ್ರಿ ನೋಡಂಗಿಲ್ಲ, ನಾವು ಯಾವ ಕರ್ಮಗಳು ಮಾಡಿವೆ ಅವ್ಯಾವ ಲೆಕ್ಕ ಮಾಡಂಗಿಲ್ಲ. ಈ ಕ್ಷಣಕ್ಕೇನಪ್ಪಾ ಅಂದ್ರೆ ನೀನು ಭಗವಂತಗೆ ಸರೆಂಡರ್ ಆದಿ, ಅವ ನಿಮಗೆ ಮೋಕ್ಷ ಕೊಡ್ತಾನ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನಿನಗೆ ಮೋಕ್ಷ ಕೊಡ್ತೀನಪ್ಪ, ಎಲ್ಲಾ ಬಿಟ್ಟು ಏನ್ ಮಾಡಿದ ಎಲ್ಲಾ ಬಿಟ್ಟು ಒಂದು ಸರಿ ನನಗೆ ಸಂಪೂರ್ಣ ಕೃಷ್ಣ ನಾನು ನಿನ್ ಪಾದಕ್ಕೆ ಬಿದ್ದೀನಪ್ಪ ಅಂದ್ರೆ ಕೈ ಹಿಡಿತಾನ. ಆದ್ರೆ ಮನುಷ್ಯರಂಗ ಹಗಲು ರಾತ್ರಿ ಅವ್ರ ಸಲುವಾಗಿ ನೀವು ದುಡಿರಿ, ಅವ್ರ ಸಲುವಾಗಿ ಚಾಕರಿ ಮಾಡ್ರಿ, ಇಡೀ ಜೀವನ ಎಲ್ಲ ಅವ್ರಿಗೆ ದುಡ್ದು ಹಾಕಿದ್ರು ನೀನು ಪ್ರಯೋಜನ ಇಲ್ಲ ಹೋಗಂತ ಬೈದು ಕಳಿಸ್ಬಿಡ್ತಾರೆ. ಇದು ಮನುಷ್ಯರದ ಸ್ವಭಾವದ. ಇಷ್ಟೆಲ್ಲಾ ಅನುಭವ ತಗೊಂಡ್ಮೇಲೆ ನಾವು ಭಗವಂತನಿಗೆ ಶರಣ ಹೋಗ್ಬೇಕು, ಮನುಷ್ಯರಿಗೆ ಶರಣ ಹೋಗ್ಬೇಕು, ನಿರ್ಣಯ ನಾವು ತಗೋಬೇಕಾಗಿದೆ. ಇದು ಏನಪ್ಪಾ ಅಂದ್ರೆ ಈ ಕಥಾದ್ದು ಎಸೆನ್ಸ್ ಅದ. ಮತ್ತೆಲ್ಲಾ ಕಥಾದೊಳಗ ಬರದ್ ಒಂದ್ ಏನಂತ ಮೂಲ ತತ್ವ ಏನಂದ್ರೆ ನಾಮಸ್ಮರಣೆ. ಭಗವನ್ ನಾಮಸ್ಮರಣೆ ಹ್ಯಾಂಗ್ ಮಾಡ್ಬೇಕಪ್ಪ ಅಂದ್ರೆ ಆ ನಾಮಸ್ಮರಣೆ ಮಾಡ್ತಾ ಭಗವಂತನ ಸಾಮರ್ಥ್ಯ ಶಕ್ತಿ ಅವನ ಲೀಲೆಗಳು ನಮ್ಮ ಜನ್ಮ ಮರಣಕ್ಕೆ ಕಾರಣೀಭೂತ ಅವಿದ್ದಾನ. ಪ್ರತಿ ದಿವಸ ನಾವು ಊಟ ಮಾಡ್ಲಿಕತ್ತೀವಿ ಅಂದ್ರೆ ಅವನ ಆಶೀರ್ವಾದದಿಂದ ನಾವು ಊಟ ಮಾಡ್ಲಿಕತ್ತೀವಿ. ಇದೊಂದು ಗ್ರಾಟಿಟ್ಯೂಡ್ ಕೃತಜ್ಞತಾ ಭಾವ ಇಟ್ಕೊಂಡು ನಾವು ನಾಮಸ್ಮರಣೆ ಮಾಡಿದ್ರೆ ಭಗವಂತನ ಕೃಪಾ ನಮ್ಗೆ ಆಗೇ ಆಗ್ತದ. ಮಹಾಸ್ವಾಮಿ ನಮ್ ಕೃಪಾ ಮಾಡಂತ ಇವತ್ತು ನಾವು ಈ ಅಭಂಗ ಸತ್ಸಂಗದೊಳಗ ಅಭಂಗ ವಾಚನ ಮತ್ತು ಶ್ರವಣ ಮಾಡ್ಲಿಕತ್ತೀವಿ. ಇವತ್ತು ನೋಡ್ರಿ ಯಾವಾಗ ಕೋವಿಡ್ ಸಮಯದೊಳಗೆ ಪ್ರಾರಂಭ ಮಾಡಿದಂತಹ ಈ ಅಭಂಗ ಸತ್ಸಂಗ ಇವತ್ತು 99 ಕಥಾ ಅಂಬಂತಹದ್ದು ಮುಗೀತು. ನಾಳೆ ಮುಂದಿನ ಮಂಗಳವಾರ 100 ಕಥಾ ಪ್ರಾರಂಭ ಆಗ್ತದೆ. 108 ಕಥಾ ಇನ್ನು ಕೆಲವೊಂದು 10 ದಿವಸದಲ್ಲಿ ಮುಗೀತದೆ. ಮುಂದೆ ಏನ್ ಮಾಡ್ಬೇಕಂಬಂತಹ ವಿಚಾರ ಮಾಡೋಣ. ಹಿಂಗ್ ಹೇಳ್ತಾ ಇವತ್ತಿನ ಈ ಆಖ್ಯಾನವನ್ನು ರಾಜಾರಾಮ್ ಮಹಾರಾಜರ ಪ್ರಾಸಾದಿಕ ವಾಣಿ ಅಭಂಗವಾಣಿಯನ್ನು ನಿರೂಪಣವನ್ನು ಚಿದಂಬರ ಮಹಾರಾಜರ ಚರಣಾರ್ಥದಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.